ಎಲ್ಲಿಯೂ ಕೂಡ ಸಮಾಜ ಸುಧಾರಕರ ಹೆಸರಿನಲ್ಲಿ ಸಾವರ್ಕರ್ ಅವರ ಹೆಸರನ್ನು ನಾವು ಕಂಡಿರೋದಿಲ್ಲ ಈ ಮತಾಂತರಕ್ಕೆ ಸಾವರ್ಕರ್ ಹೇಳ್ತಾರೆ ಇದು ಮತಾಂತರ ಅಲ್ಲ ಇದೊಂದು ರಾಷ್ಟ್ರಾಂತರ ಅಂತ ಹೋರಾಟಗಾರರು ಅನಿಸಿಕೊಂಡಂತ ತಂಡ ಸಾವರ್ಕರ್ ಅವರನ್ನು ಯಾವತ್ತೂ ಕೂಡ ಮುಂದೆ ಬರಲಿಕ್ಕೆ ಬಿಡಲಿಲ್ಲ ಬ್ರಿಟಿಷರಿಗೆ ಅನಿಸಿದೆ ಸಾವರ್ಕರ್ ಅನ್ನುವಂತ ವ್ಯಕ್ತಿ ಆಗಾಗ ಬಂದು ಹೋಗುವಂತ ತಲೆನೋವು ಖಂಡಿತ ಅಲ್ಲ ಇದೊಂದು ಪರ್ಮನೆಂಟ್ ಮೈಗ್ರೇನ್ ಓಂ ಶ್ರೀ ಗುರುಭ್ಯೋ ನಮಃ ನನ್ನನ್ನ ಅಗತ್ಯಕ್ಕಿಂತ ಹೆಚ್ಚಾಗಿ ಪರಿಚಯಿಸಿದಂತ ಮಿತ್ರ ಅರುಣ್ ಅವರೇ ಹಾಗೆ ಸೇರಿರತಕ್ಕಂತ ಎಲ್ಲ ಆಧರಣೀಯರೇ ವಿದ್ಯಾರ್ಥಿ ಮಿತ್ರರೇ ಒಬ್ಬ ವ್ಯಕ್ತಿಯನ್ನ ಭಾರತ ರತ್ನ ಪ್ರಶಸ್ತಿ ಸಿಗದೆಯು ಒಂದು 100 ಕೋಟಿ ಭಾರತೀಯರು ಆತನನ್ನ ಹೃದಯದಲ್ಲಿ ಭಾರತ ರತ್ನ ಅಂತ ಹೇಳಿ ಪೂಜಿಸ್ತಾ ಒಬ್ಬ ವ್ಯಕ್ತಿಯ ಹೆಸರಿನ ಮುಂದೆ ಕ್ಷತ್ರ ತೇಜಸ್ಸಿನ ಸಂಕೇತವಾಗಿ ವೀರ್ ಎನ್ನುವಂತ ಹೆಸರನ್ನ ಆ ವ್ಯಕ್ತಿಯ ಹೆಸರಿನ ಮುಂದೆ ನಾವು ಸೂಚಿಸ್ತಾ 6 ಲಕ್ಷದ 30,000 ಕ್ರಾಂತಿಕಾರಿಗಳಿಗೆ ಮುಕುಟಮಣಿಯಾಗಿ ನಿಂತಿರತಕ್ಕಂತ ಸ್ವತಂತ್ರ ಹೋರಾಟಗಾರ ಸಮಾಜ ಸುಧಾರಕ ಅಪ್ರತಿಮ ದೇಶಭಕ್ತ ಸಾವರ್ಕರ್ ಅವರ ಈ ಜನ್ಮ ದಿನದ ಪ್ರಯುಕ್ತ ನಿಮಗೆಲ್ಲರಿಗೂ ಕೂಡ ನಾನು ಶುಭಾಶಯವನ್ನ ತಿಳಿಸಲಿಕ್ಕೆ ಇಚ್ಛೆ ಪಡುತ್ತೇನೆ ಹಾಗೆ ಕ್ಷತ್ರ ಚೇತನ ಬಹುಶಃ ಈ ಒಂದು ಹೆಸರಿನಲ್ಲೇ ಒಂದು ರೀತಿಯ ಚೈತನ್ಯ ಇದೆ ಸಾವರ್ಕರ್ರ ಜೀವನವನ್ನ ನಾವು ಅಧ್ಯಯನ ಮಾಡುವಾಗ ಸಾವರ್ಕರ್ರ ವಿಚಾರವನ್ನ ತಿಳಿಯುವಾಗ ಆ ಒಂದು ಒಟ್ಟು ಸಾವರ್ಕರ್ರ ಜೀವನದಲ್ಲಿ ಸಾವರ್ಕರ್ ಅನುಭವಿಸಿದಂತ ಕಷ್ಟಗಳನ್ನ ಸಾವರ್ಕರ್ ಅನುಭವಿಸಿದಂತ ನೋವುಗಳನ್ನ ಸ್ವತಂತ್ರ ಪೂರ್ವದಲ್ಲಿಯೂ ಸ್ವತಂತ್ರ ಬಂದ ನಂತರವೂ ಕೂಡ ಸಾವರ್ಕರ್ ಜೀವನದಲ್ಲಿ ಅನುಭವಿಸಿದಂತ ಒಟ್ಟು ನೋವುಗಳನ್ನ ಕಂಡ ನಂತರ ನಮಗೆ ಸತ್ಯ ಅರಿವಾಗ್ತದೆ ಸಾವರ್ಕರ್ ಅಲ್ಲಿದ್ದಂತ ಕಿಡಿ ಸಾವರ್ಕರ್ ಜೀವನದಲ್ಲಿ ಇದ್ದಂತ ಆ ತೇಜಸ್ಸು ಆ ಚೇತನ ಎಂತವದು ಅಂತ ಹೇಳಿದ್ರೆ ಇವತ್ತು ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿ ಘಟಕ ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಒಂದು ಕ್ಷತ್ರ ಛೇದನ ಅನ್ನುವಂತ ಹೆಸರನ್ನ ಇಟ್ಟದಕ್ಕೆ ಸಾವರ್ಕರ್ ಬದುಕು ಸಾರ್ಥಕವಾಯಿತು ಅಂತ ಹೇಳಿ ನಾನು ಭಾವಿಸುತ್ತೇನೆ ಹಾಗೆ ಸಾವರ್ಕರನ್ನ ಕೇವಲ ಒಂದು ವಿಚಾರಕ್ಕೆ ಯಾವುದೋ ಒಂದು ವಿಷಯಗಳಿಗೆ ಸೀಮಿತಗೊಳಿಸಿದ್ರೆ ಅವರ ಬಹುರೂಪಿ ವ್ಯಕ್ತಿತ್ವಕ್ಕೆ ನಾವು ಅಪಮಾನ ಮಾಡಿದಂತೆ ಅಂತ ಹೇಳಿ ಈಗಾಗಲೇ ನಿರೂಪಕರು ವಿವರಣೆಯನ್ನು ಕೊಟ್ಟರು ಅದರಿಂದ ಸಾವರ್ಕರನ್ನು ನಾವು ಒಬ್ಬ ಕ್ರಾಂತಿಕಾರಿಯಾಗಿ ಸಾವರ್ಕರನ್ನು ನಾವು ಒಬ್ಬ ಸ್ವತಂತ್ರ ಹೋರಾಟಗಾರನಾಗಿ ಸಾವರ್ಕರನ್ನು ಸಾಹಿತ್ಯಿಯಾಗಿ ಸಾವರ್ಕರನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಕಂಡದ್ದಿದೆ ಆದರೆ ಸಾವರ್ಕರನ್ನು ಸಮಾಜ ಸುಧಾರಕರಾಗಿಯೂ ಕೂಡ ನಾವು ಕಾಣಬಹುದು ಎಂಬುದನ್ನು ಈ ಒಂದು ವೇದಿಕೆಯಲ್ಲಿ ನಾವು ಅರ್ಥಮಾಡಿಕೊಳ್ಳಬೇಕು ಮತ್ತು ಆ ವಿಚಾರದ ಬಗ್ಗೆ ತಿಳಿದುಕೊಳ್ಳಲಿಕ್ಕಾಗಿ ಈ ಅವಧಿಯನ್ನು ಇಟ್ಟಿರುವಂಥದ್ದು ಸಮಾಜ ಸುಧಾರಕರ ಹೆಸರನ್ನು ನಾವು ಕೇಳಿದಾಗ ಬಹುಶಃ ಬಸವಣ್ಣ ಅಕ್ಕಮಹಾದೇವಿ ಆ ಕಾಲದಿಂದ ಹಿಡಿದು ಶಂಕರಾಚಾರ್ಯರಿಂದ ಹಿಡಿದು ಇವತ್ತಿನ ಅಂಬೇಡ್ಕರ್ ಹಾಗೆ ಆರ್ಯ ಸಮಾಜ ಸ್ಥಾಪಕರಾಗಿರ್ತಕ್ಕಂತಹ ಅನೇಕ ಸಮಾಜ ಸುಧಾರಕರ ಹೆಸರುಗಳನ್ನು ಮಾತ್ರ ನಾವು ಕಾಣ್ತೇವೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅನಿಬೆಸೆಂಟ್ ಇಂತಹ ಅನೇಕ ಮಹಾಪುರುಷರನ್ನು ನಾವು ಕಾಣ್ತೇವೆ ಆದರೆ ಎಲ್ಲಿಯೂ ಕೂಡ ಸಮಾಜ ಸುಧಾರಕರ ಹೆಸರಿನಲ್ಲಿ ಸಾವರ್ಕರ್ ಅವರ ಹೆಸರನ್ನು ನಾವು ಕಂಡಿರೋದಿಲ್ಲ ಆದರೆ ಸಾವರ್ಕರ್ ಯಾವ ರೀತಿ ಸಮಾಜ ಸುಧಾರಣೆಯನ್ನು ಮಾಡಿದರು ಅಥವಾ ಸಾವರ್ಕರ್ ಯಾವ ಸಮಾಜದ ಸುಧಾರಣೆಯನ್ನು ಮಾಡಿದರು ಅವರು ಮಾಡಿರ್ತಕ್ಕಂಥ ಸುಧಾರಣೆ ಯಾವುದು ಈ ಎಲ್ಲ ಅಂಶಗಳನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಸುಮಾರು 15ನೇ ಶತಮಾನದಲ್ಲಿ ಭಾರತಕ್ಕೆ ಒಂದು ರೀತಿಯ ವ್ಯವಸ್ಥಿತವಾಗಿ ದಾಳಿಯನ್ನು ಮಾಡಬೇಕು ಭಾರತದ ಸಂಪತ್ತನ್ನು ನಾಶಗೊಳಿಸಬೇಕು ಭಾರತದ ಏನು ಪರಂಪರೆ ಇದೆ ಅದನ್ನು ನಾಶಗೊಳಿಸಬೇಕು ಭಾರತದ ಸಂಸ್ಕೃತಿಯನ್ನು ನಾಶಗೊಳಿಸಬೇಕು ಎನ್ನುವಂತಹ ವ್ಯವಸ್ಥಿತವಾಗಿರ್ತಕ್ಕಂಥ ಯೋಜನೆಯ ಮೂಲಕ ಭಾರತದ ನೆಲಕ್ಕೆ ಕಾಲಿಟ್ಟಂತಹ ಬ್ರಿಟಿಷರು ಇಲ್ಲಿನ ಅವರು ಅಂದುಕೊಂಡಂತೆ ಇಲ್ಲಿನ ಸಂಸ್ಕೃತಿ ಇಲ್ಲಿನ ಪರಂಪರೆ ಈ ಮಣ್ಣಿನ ಏನು ಶ್ರೇಷ್ಠತೆ ಇದೆ ಆ ಎಲ್ಲವನ್ನು ಹಂತ ಹಂತವಾಗಿ ನಾಶಗೊಳಿಸ್ತಾ ಬಂದರು ಆದರೆ ಇವತ್ತು ಸುಧಾರಣೆ ಆಗಬೇಕಾದದ್ದು ಯಾವುದು ಇವತ್ತು ಯಾವ ಸಮಾಜದ ಸುಧಾರಣೆ ಆಗಬೇಕು ಅನ್ನುವಂಥ ಪ್ರಶ್ನೆ ಸಾವರ್ಕರ್ರ ಕಾಲದಲ್ಲಿ ನಾವು ಕೇಳಿದರೆ ಅದು ಹಿಂದೂ ಸಮಾಜದ ಸುಧಾರಣೆಯ ಹೊರತು ಬೇರೆ ಯಾವ ಸಮಾಜದ್ದು ಕೂಡ ಅಲ್ಲ ಈ ಸಮಾಜದಲ್ಲಿ ಅನೇಕ ಶತಶತಮಾನಗಳಿಂದ ಆಗಿರ್ತಕ್ಕಂತಹ ಕೆಡುಕುಗಳು ಈ ಸಮಾಜದಲ್ಲಿ ಶತಶತಮಾನಗಳಿಂದ ಆಗಿರ್ತಕ್ಕಂಥ ಕೆಲವೊಂದು ತೊಂದರೆಗಳಿಂದಾಗಿ ನಮ್ಮ ರೂಢಿಯಲ್ಲಿ ನಮ್ಮ ಆಚರಣೆಗಳಲ್ಲಿ ನಾವು ಮಾಡಿರ್ತಕ್ಕಂತಹ ನಮ್ಮದೇ ಸಮುದಾಯದವರು ಮಾಡಿರ್ತಕ್ಕಂಥ ತಪ್ಪಿನಿಂದಾಗಿ ಆದಂತಹ ಆ ಮಹಾಪ್ರಮಾದ ಇದೆಯಲ್ಲ ಅದರ ಸುಧಾರಣೆ ಆಗಬೇಕಿದೆ ಆ ಸುಧಾರಣೆಯಿಂದಾಗಿ ಆಗುವಂತಹ ಪರಿಣಾಮಗಳೇನು ಸಾವರ್ಕರ್ ಸುಧಾರಣೆ ಅಂತ ಹೇಳಿದರೆ ಅದೊಂದು ಕೇವಲ ಸೇವೆಯಾಗಲಿಕ್ಕೆ ಸಾಧ್ಯ ಇಲ್ಲ
ಸೇವೆ ಅಂತ ಹೇಳಿದರೆ ಯಾವುದೋ ಒಂದು ವಿಚಾರದ ಕುರಿತಾಗಿ ಮಾಡುವಂಥದ್ದು. ಆದರೆ ಆ ಸೇವೆಯಿಂದಾಗಿ ಆಗುವಂತಹ ಮಹತ್ತರವಾದಂತಹ ಬದಲಾವಣೆ ಇದೆಯಲ್ಲ, ಆ ಬದಲಾವಣೆಯನ್ನು ನಾವು ಸುಧಾರಣೆ ಅಂತ ಕರಿಬೋದು. ಇವತ್ತು ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಂದ ನಾವು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾವರ್ಕರ್ನಂತಹ ಬಹುರೂಪಿ ವ್ಯಕ್ತಿತ್ವಕ್ಕೆ, ಸಾವರ್ಕರ್ನಂತಹ ಒಬ್ಬ ಶ್ರೇಷ್ಠ ಚಿಂತಕನಿಗೆ, ಸಾವರ್ಕರ್ನಂತಹ ಒಬ್ಬ ದೂರದೃಷ್ಟಿಯನ್ನು ಹೊಂದಿರತಕ್ಕಂಥ ಶ್ರೇಷ್ಠ ವ್ಯಕ್ತಿತ್ವಕ್ಕೆ ಮಾತ್ರ ಇವತ್ತು ಆ ಬದಲಾವಣೆಯನ್ನು ತರಲಿಕ್ಕೆ, ಇವತ್ತು ಆ ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯ. ಆದ್ದರಿಂದ ಸಾವರ್ಕರ್ರ ಜೀವನದಲ್ಲಿ, ಸಾವರ್ಕರ್ ನಡೆದು ಬಂದ ಹಾದಿಯಲ್ಲಿ ನಾವು ಆ ಸುಧಾರಣೆಯನ್ನು ಕಾಣಬಹುದು. ಆ ಸುಧಾರಣೆ ಎಲ್ಲಿಂದ ಪ್ರಾರಂಭ ಆಯಿತು, ಯಾವ ರೀತಿ ಸಾವರ್ಕರ್ ಸುಧಾರಣೆಯನ್ನು ಪ್ರಾರಂಭ ಮಾಡಿದರು ಅಂತ ಹೇಳಿ ನಮ್ಮಲ್ಲಿ ಅನೇಕ ಪ್ರಶ್ನೆಗಳಿರಬಹುದು. ಆದರೆ ಸಾವರ್ಕರ್ರ ವ್ಯಕ್ತಿತ್ವವೇ ಒಂದು ಬದಲಾವಣೆಗೆ ಕಾರಣ. ಸಣ್ಣ ವಯಸ್ಸಿನಲ್ಲೇ ಇರಬೇಕಾದ್ರೆ ಸಾವರ್ಕರ್ ಅಪ್ರತಿಮ ದೇಶಭಕ್ತರಾಗಿದ್ದರು. ಸಾವರ್ಕರ್ರಲ್ಲಿ ದೇಶ, ಧರ್ಮ, ಸಂಸ್ಕೃತಿಯ ಬಗ್ಗೆ ಅತೀವ ಅಭಿಮಾನ ಇತ್ತು. ಆ ಇಡೀ ದೇಹವನ್ನು, ಇಡೀ ದೇಶವನ್ನು ಧಾರಿಸಿದಂತಹ ವ್ಯಕ್ತಿ ಸಾವರ್ಕರ್ ಆಗಿದ್ದರು. ಆದ್ದರಿಂದ ಸಾವರ್ಕರ್ ಅವರ ನಿವಾಸದಿಂದ ಇನ್ನೊಂದು ಕಡೆ ಅವರ ಮನೆಯನ್ನು ಶಿಫ್ಟ್ ಮಾಡಬೇಕಾಗಿರ್ತದೆ. ಒಂದು ಸಂದರ್ಭದಲ್ಲಿ ಅವರಿದ್ದಂತಹ ಊರಿಗೆ ಒಂದು ರೋಗ ಹರಡಿರ್ತದೆ ಊರಿನಾದ್ಯಂತ. ಆ ರೋಗದ ಪರಿಣಾಮವಾಗಿ ಅವರು ಮನೆಯನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕಾದ್ರೆ ಆ ಇನ್ನೊಂದು ಪ್ರದೇಶದಲ್ಲಿ ಒಬ್ಬ ಆಬಾ ಪಾಂಗಳೆ ಅಂಥೇಳಿ ಒಬ್ಬ ವ್ಯಕ್ತಿ ಇರ್ತಾನೆ. ಆತ ಹುಡುಗಿಯರನ್ನು ಕಂಡಾಗ ಅವರಿಗೆ ಚುಡಾಯಿಸ್ತಾ, ಹುಡುಗಿಯರನ್ನು ಕಂಡಾಗ ಅವರಿಗೆ ಅಸಹ್ಯವಾಗಿ, ಅಶ್ಲೀಲವಾಗಿ ಪದ್ಯಗಳನ್ನು ಬರೀತಾ, ಅದರ ಬಗ್ಗೆ ಕವನಗಳನ್ನು ಬರೀತಾ ಆತ ಹೆಸರನ್ನು ಪಡೆದವ. ಆದರೆ ಆ ವ್ಯಕ್ತಿ ಸಾವರ್ಕರ್ ಸಂಪರ್ಕಕ್ಕೆ ಬರ್ತಾನೆ. ಸಾವರ್ಕರ್ ಅವನಿಗೆ ದೇಶ, ಧರ್ಮ, ಧರ್ಮಾಭಿಮಾನವನ್ನು ಹುಟ್ಟಿಸ್ತಾರೆ. ದೇಶ ಸೇವೆ ಅಂತ ಹೇಳಿದರೆ ಏನು ಎಂಬುದನ್ನು ಅವನಿಗೆ ತಿಳಿಸಿಕೊಡ್ತಾರೆ. ರಾಷ್ಟ್ರ, ಆ ರಾಷ್ಟ್ರೀಯ ಚಿಂತನೆಯನ್ನು ಅವನಲ್ಲಿ ಹುಟ್ಟು ಹಾಕ್ತಾರೆ. ನಂತರ ಆ ವ್ಯಕ್ತಿ ಏನಾಗ್ತಾನೆ ಅಂತ ಹೇಳಿದರೆ ಮಹಾರಾಷ್ಟ್ರದ ಶ್ರೇಷ್ಠ ಸ್ವತಂತ್ರ ಕವಿ ಗೋವಿಂದ ಅಂಥೇಳಿ ಹೆಸರನ್ನು ಪಡಿತಾನೆ. ಇದು ಸಾವರ್ಕರ್ ವ್ಯಕ್ತಿತ್ವದಿಂದಾಗಿ ಆತನಲ್ಲಿ ಆದಂತಹ ಬದಲಾವಣೆ. ಸಾವರ್ಕರ್ ಲಂಡನ್ಗೆ ಹೋಗಬೇಕಾದ್ರೆ ಹಡಗಿನಲ್ಲಿ ಹರಿನಾಮ ಸಿಂಹ ಅಂತೇಳಿ ಒಬ್ಬ ಪಂಜಾಬಿನ ವ್ಯಾಪಾರಿಯ ಪರಿಚಯ ಆಗ್ತದೆ. ಆ ಪಂಜಾಬಿನ ವ್ಯಾಪಾರಿ ಏನು ಮಾಡ್ತಾನೆ ಅಂತ ಹೇಳಿದರೆ ಹಡಗಿನಲ್ಲಿ ಲಂಡನ್ಗೆ ಹೋಗಿ ಲಂಡನ್ನಿಂದ ವಿದೇಶಿ ವಸ್ತುಗಳನ್ನು ಭಾರತಕ್ಕೆ ತಂದು, ವಿದೇಶಿ ಏನು ವಿದೇಶೀಕರಣ ಅಂತ ಹೇಳಿ ನಾವೇನು ಕರಿತೇವೋ ಆ ವಿದೇಶಿ ವಸ್ತುಗಳಿಗೆ ಆತ ಹೆಚ್ಚು ಒತ್ತನ್ನು ನಮ್ಮ ದೇಶದಲ್ಲಿ ಕೊಡ್ತಾ ಇದ್ದ. ನಮ್ಮ ದೇಶದ ಆ ಪಂಜಾಬಿನ ಆ ಒಂದು ಶ್ರೇಷ್ಠ ಸಂಸ್ಕೃತಿ, ಆ ಪೇಟ, ಆ ಟರ್ಬನ್ ಏನು ಧರಿಸ್ತಾರೆ ಅವನ್ನು ಧಿಕ್ಕರಿಸಿ ಹೋಗ್ತಾ ಇದ್ದ. ಆದರೆ ಸಾವರ್ಕರ್ರ ಆ ಒಂದು ಹಡಗಿನ ಪಯಣದಲ್ಲಿ ಆತ ಸಂಪರ್ಕಕ್ಕೆ ಸಿಕ್ಕಿ ರಾಷ್ಟ್ರ, ರಾಷ್ಟ್ರಾಭಿಮಾನವನ್ನು ಸಾವರ್ಕರ್ರ ಮಾತಿನಲ್ಲೇ ಆತ ಕಂಡುಕೊಳ್ತಾನೆ. ನಂತರ ಅವು ಯಾವ ರೀತಿ ಆ ವ್ಯಕ್ತಿ ಉಪಯೋಗಕ್ಕೆ ಬರ್ತಾನೆ ಅಂತ ಹೇಳಿದರೆ ಸಾವರ್ಕರ್ ಲಂಡನ್ಗೆ ಹೋಗಿ ಅಲ್ಲಿ ಭಾರತ ಭವನದಲ್ಲಿ ನೆಲೆ ನಿಂತು ಭಾರತ ಭವನದಿಂದ ಭಾರತದ ಕ್ರಾಂತಿಕಾರಿಗಳಿಗೆ ಬೇಕಾದಂತಹ ಮದ್ದುಗುಂಡುಗಳನ್ನು ಸರಬರಾಜು ಮಾಡಬೇಕಾದ್ರೆ ಅದೇ ಪಂಜಾಬಿನ ವ್ಯಾಪಾರಿ ಸಾವರ್ಕರ್ಗೆ ಸಹಾಯವನ್ನು ಮಾಡ್ತಾನೆ. ಅಂದರೆ ಸಾವರ್ಕರ್ರ ವ್ಯಕ್ತಿತ್ವದ ಪ್ರಭಾವದಿಂದಾಗಿ ಉಂಟಾದಂತಹ ಆ ಒಂದು ಬದಲಾವಣೆ ಇದೆಯಲ್ಲ, ಆ ವ್ಯಕ್ತಿಯಿಂದ ಕೂಡ ಸಮಾಜವನ್ನು ಕಟ್ಟಬಹುದು ಎಂಬುದನ್ನು ಸಾವರ್ಕರ್ ತಿಳಿಸಿಕೊಟ್ರು. ಲಂಡನ್ಗೆ ಹೋದಂತಹ ಸಾವರ್ಕರ್ ಭಾರತ ಭವನದಲ್ಲಿ ಇದ್ದುಕೊಂಡು ಅಲ್ಲಿ ಅಭಿನವ ಭಾರತ ಅನ್ನುವಂತಹ ಸಂಘಟನೆಯನ್ನು ಲಂಡನ್ನಲ್ಲಿಯೂ ಕೂಡ ಬೆಳೆಸಿ ಒಂದಷ್ಟು ವಿದ್ಯಾರ್ಥಿಗಳನ್ನು ಪ್ರತಿ ಭಾನುವಾರ ಭಾರತ ಭವನದಲ್ಲಿ ಒಟ್ಟುಗೂಡಿಸಿ ಅವರಿಗೆ ಸ್ವಾತಂತ್ರ್ಯಕ್ಕಾಗಿ ನಾವೇನು ಮಾಡಬೇಕು ಎಂಬುದನ್ನು ಅವರಿಗೆ ತಿಳಿಸಿಕೊಟ್ಟು ಆ ಮೂಲಕ ಪ್ರೇರಣೆ ಪಡೆದಂತಹ ಒಬ್ಬ ಮದನ್ಲಾಲ್ ದೀಂಗ್ರಾ ಅನ್ನುವಂತಹ ವ್ಯಕ್ತಿ, ಒಬ್ಬ ಶೋಕಿವಾಲನಾಗಿರ್ತಕ್ಕಂತಹ ಮದನ್ಲಾಲ್ ದೀಂಗ್ರಾ ಲಂಡನಿನ ತುಂಬಿದ ಜಹಾಂಗೀರ್ ಸಭೆಯಲ್ಲಿ ಕರ್ಜನ್ ವಾಯಿಲಿಯನ್ನು ಗುಂಡಿಟ್ಟು ಕೊಲ್ತಾನೆ ಅಂತಾದರೆ ಸಾವರ್ಕರ್ರ ಸಂಪರ್ಕಕ್ಕೆ ಬಂದಿರತಕ್ಕಂತಹ ವ್ಯಕ್ತಿಯ ಆ ಒಂದು ರಾಷ್ಟ್ರಾಭಿಮಾನಕ್ಕೆ ಒಬ್ಬ ಶೋಕಿವಾಲನಾಗಿರ್ತಕ್ಕಂತಹ ಮದನ್ಲಾಲ್ ಧೀಂಗ್ರನು ಕೂಡ ಅಪ್ರತಿಮ ದೇಶಭಕ್ತನಾಗಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದರೆ ಅದು ಸಾವರ್ಕರ್ನಂತಹ ವ್ಯಕ್ತಿತ್ವಕ್ಕೆ ಆ ಕೀರ್ತಿ ಸಲ್ಲಿದ್ರೆ ಅದು ಸಾವರ್ಕರಿಗೆ ಅಂತ. ಈ ಸುಧಾರಣೆ ಅನ್ನುವಂತಹ ವಿಚಾರದಲ್ಲಿ ಯಾಕೆ ಈ ವ್ಯಕ್ತಿಯ ಬದಲಾವಣೆಯ ಬಗ್ಗೆ ನಾನು ಮಾತಾಡಿದೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯಿಂದಲೂ ಕೂಡ ರಾಷ್ಟ್ರದ ನಿರ್ಮಾಣ ಮಾಡಬಹುದು, ವ್ಯಕ್ತಿತ್ವ ನಿರ್ಮಾಣದ ಮೂಲಕ ರಾಷ್ಟ್ರವನ್ನು ಕಟ್ಟಬಹುದು ಎಂಬುದನ್ನು ನಮಗೆ ತಿಳಿಸಿಕೊಟ್ಟಂಥದ್ದು ಯಾರು ಅಂತಿದ್ರೆ ಅದು ಸಾವರ್ಕರ್ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. 1905 ಈ ದೇಶಕ್ಕೆ ವ್ಯವಸ್ಥಿತವಾಗಿ ಸಂಚನ್ನ ಹೂಡಿರ್ತಕ್ಕಂತಹ ಬ್ರಿಟಿಷರು ಭಾರತವನ್ನು ವಿಭಜಿಸಬೇಕು ಅನ್ನುವಂಥ ಹುನ್ನಾರದಲ್ಲಿ ಇಡೀ ಸ್ವತಂತ್ರ ಹೋರಾಟದಲ್ಲಿ ಅತ್ಯಂತ ಶಕ್ತಿ ಕೇಂದ್ರ ಯಾವುದಾಗಿತ್ತು ಅಂತ ಕೇಳಿದರೆ ಅದು ಬಂಗಾಳ ಆಗಿತ್ತು. ಸ್ವಾಮಿ ವಿವೇಕಾನಂದರು, ಅರವಿಂದ ಘೋಷ್, ಬಂಕಿಮಚಂದ್ರ ಚಟರ್ಜಿ ಅಂತಹ ಅನೇಕ ಮಹಾಸತ್ಪುರುಷರು ಬಂಗಾಳದಲ್ಲಿ ಹುಟ್ಟಿದರು. ಆ ಸಂದರ್ಭದಲ್ಲಿ ಬಂಗಾಳವನ್ನು ವಿಭಜಿಸಬೇಕು, ಈ ಸ್ವತಂತ್ರ ಹೋರಾಟದ ಆ ಶಕ್ತಿ ಏನಿದೆ ಅದನ್ನು ದೇಶದ ಶಕ್ತಿಯನ್ನು ಕುಂಠಿತಗೊಳಿಸಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಅವರು ಬಂಗಾಳವನ್ನು ವಿಭಜಿಸಲಿಕ್ಕೆ ಹೋರಾಟವನ್ನು ಮಾಡ್ತಾರೆ.
ಆ ಸಂದರ್ಭದಲ್ಲಿ ತಿಲಕ್ರು ಪತ್ರಿಕೆಯಲ್ಲಿ ಅವರ ಕೇಸರಿ ಪತ್ರಿಕೆಯಲ್ಲಿ ಲೇಖನಗಳನ್ನು ಬರೀತಾರೆ, ಇದು ಸಲ್ಲದು ಅಂತ ಹೇಳಿ. ಈ ದೇಶದ ವಿಭಜನೆಯನ್ನು ಮಾಡಬಾರದು, ಅತಿ ದೊಡ್ಡ ಪ್ರಾಂತವಾಗಿರ್ತಕ್ಕಂಥ ಬಂಗಾಳವನ್ನು ವಿಭಜನೆ ಮಾಡಬಾರದು ಅಂಥೇಳಿ, ಅದಕ್ಕೆ ಪ್ರತಿಯಾಗಿ ಏನಾದರೂ ಮಾಡಬೇಕು ಅಂಥೇಳಿ ದೊಡ್ಡದಾಗಿ ಪತ್ರಿಕೆಯಲ್ಲಿ ಬರೀತಾರೆ. ಆವಾಗ ಸಾವರ್ಕರ್ ಅವರ ಈ ಅಭಿನವ ಭಾರತ ಅನ್ನುವಂತಹ ತಂಡದ ಮೂಲಕ ಸಾವರ್ಕರ್ ಇಡೀ ಆ ಬ್ರಿಟಿಷರ ಈ ನೀತಿಯ ವಿರುದ್ಧವಾಗಿ ಏನಾದರೂ ಹೋರಾಟವನ್ನು ಮಾಡಬೇಕು, ಪ್ರತಿಯಾಗಿ ಹೋರಾಟವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದೊಂದಿಗೆ ಇಡೀ ಸ್ವದೇಶಿ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. 1905 ಪ್ರತಿಯೊಂದು ಮನೆ ಮನೆಗೂ ಹೋಗಿ, ಪ್ರತಿಯೊಂದು ಅಂಗಡಿ ಅಂಗಡಿಗಳಿಗೂ ಹೋಗಿ ಸ್ವದೇಶಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ವಿದೇಶಿ ವಸ್ತುಗಳಿಗೆ ಬಹಿಷ್ಕಾರವನ್ನು ಹಾಕಿ ಅಂತ ಹೇಳ್ತಾರೆ, ಕರೆಯನ್ನು ಕೊಡ್ತಾರೆ, ಮನೆ ಮನೆಗೆ ತೆರಳಿ ಹೇಳ್ತಾರೆ ವಿದೇಶಿ ವಸ್ತು ಬಹಿಷ್ಕಾರವನ್ನು ಮಾಡಬೇಕು ಅಂಥೇಳಿ. ಆ ಮೂಲಕ ಎಲ್ಲ ವಿದೇಶಿ ವಸ್ತುಗಳನ್ನು ಒಂದು ಕಡೆ ರಾಶಿ ಹಾಕ್ತಾರೆ, ಬೆಂಕಿಗೆ ಆಹುತಿಯನ್ನು ಕೊಡ್ತಾರೆ. ಆ ಬೆಂಕಿ ಉರಿಯುವಂತಹ ಬೆಂಕಿ ಇದೆಯಲ್ಲ, ಅವಾಗ ಸಾವರ್ಕರ್ ಹೇಳ್ತಾರೆ ಈ ಉರಿತಾ ಇರತಕ್ಕಂತಹ ಬೆಂಕಿ ಏನಿದೆ ಇದು ಸ್ವತಂತ್ರ ಜ್ವಾಲೆಯಾಗಿ ಉರಿಲಿಕ್ಕಿದೆ, ಮುಂದೆ ಇದೇ ನಮಗೆ ಸ್ವತಂತ್ರ ಪ್ರಾಪ್ತಿಯಾಗಲಿಕ್ಕೆ ಇರುವಂತಹ ಮುನ್ನುಡಿ ಅಂತೇಳಿ ನೆರೆದಿರ್ತಕ್ಕಂಥ ಎಲ್ಲ ಅಭಿನವ ಭಾರತದ ಯುವಕರ ಮುಂದೆ ಹೇಳಿ ಅವರಿಗೂ ಕೂಡ ಒಂದು ಸ್ಫೂರ್ತಿಯನ್ನು ತರ್ತಾರೆ. ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ನಾವಿವತ್ತು ನೆನಪಿಟ್ಟುಕೊಳ್ಳಬೇಕು 1905 ಏನು ಸಾವರ್ಕರ್ ಸ್ವದೇಶಿ ಚಳುವಳಿಯ ಮೂಲಕ ದೇಶದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರಲಿಕ್ಕೆ ಪ್ರಾರಂಭ ಮಾಡಿದರು. ಇದೇ ಚಳುವಳಿಯನ್ನು 15 ನಂತರ ಗಾಂಧೀಜಿ ಮಾಡಿದರು. 15 ನಂತರ ಈ ಚಳುವಳಿಯನ್ನು ಗಾಂಧೀಜಿ ಮಾಡಿದರು. ಅದೇ ಚಳುವಳಿಯನ್ನು ಗಾಂಧೀಜಿಗಿಂತ 15 ಸಣ್ಣ ಪ್ರಾಯದ ಸಾವರ್ಕರ್ ಗಾಂಧೀಜಿಗಿಂತ 15 ಮೊದಲೇ ಮಾಡಿದರು ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಯಾವ ರೀತಿಯ ದೂರದೃಷ್ಟಿತ್ವ! ಇವತ್ತು ವೋಕಲ್ ಫಾರ್ ಲೋಕಲ್ ಅನ್ನುವಂತಹ ಕಾರ್ಯಕ್ರಮಗಳು ಈ ದೇಶದ ಪ್ರಧಾನಮಂತ್ರಿ ಕರೆಯನ್ನು ಕೊಡ್ತಾರೆ. ಯಾಕೆ ಅಂತ ಹೇಳಿದರೆ, ಈ ದೇಶ ಮತ್ತಷ್ಟು ತನ್ನತನದಿಂದ ಬಲದಲ್ಲಿ ನಿಲ್ಲಬೇಕಾದರೆ, ಈ ದೇಶ ಮತ್ತೆ ತನ್ನತನದಿಂದ ಜಗತ್ತಿನ ಮುಂದೆ ನಿಲ್ಲಬೇಕಾದರೆ, ಅದಕ್ಕೆ ನಾವು ತಯಾರಿಸುವಂತಹ ವಸ್ತುಗಳು, ನಾವು ಬಳಸುವಂತಹ ವಸ್ತುಗಳು ನಮ್ಮದೇ ಆಗಿರಬೇಕು ಅನ್ನುವಂತಹ ಕಲ್ಪನೆ ಇವತ್ತು ಜನಗಳಿಗೆ ಯಾಕೆ ಬರ್ತಾ ಇದೆ? ಈ ಕಲ್ಪನೆಯನ್ನು 130 ಹಿಂದೆ ಸಾವರ್ಕರ್ ನಮಗೆ ಕೊಟ್ಟಿದ್ರಲ್ಲ. ಇದು ಸಾವರ್ಕರ ದೂರದೃಷ್ಟಿತ್ವ, ಇದು ಸಾವರ್ಕರ ಸುಧಾರಣೆಗೆ ಇರತಕ್ಕಂತಹ ಇದೊಂದು ಮುನ್ನುಡಿಯ ಕಾಲ ಅಂಥೇಳಿ ನಾನು ಭಾವಿಸ್ತೇನೆ. ತಿಲಕರು ಸಮಾಜವನ್ನು ಒಂದೂಡಿಸಬೇಕು, ಸಮಾಜವನ್ನು ಒಂದಾಗಿ ಮಾಡಬೇಕು, ಸಮಾಜ ಒಂದಾಗಿಸುವುದರ ಮೂಲಕ ಸ್ವತಂತ್ರವನ್ನು ಪಡಿಬೇಕು, ಸ್ವತಂತ್ರವನ್ನು ನಾವು ಒಗ್ಗಟ್ಟಾಗಿ ನಮ್ಮ ಸಮಾಜವನ್ನು ಒಂದುಗೂಡಿಸುವ ಮೂಲಕ ಪಡಿಬೇಕು ಅನ್ನುವಂತಹ ಚಿಂತನೆಯೊಂದಿಗೆ ಗಣೇಶ ಚತುರ್ಥಿ, ಶಿವಾಜಿ ಜಯಂತಿಯನ್ನು ಸಾರ್ವಜನಿಕವಾಗಿ ಮಾಡಿದ್ರಲ್ವಾ, ಆ ಸಾರ್ವಜನಿಕವಾಗಿ ಮಾಡಿದಂತಹ ಆ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತದ್ದು ಯಾರು ಅಂತ ಕೇಳಿದರೆ ಸಾವರ್ಕರ್ ಅವರ ಅಭಿನವ ಭಾರತ ಅನ್ನುವಂತಹ ತಂಡ. ಏನು ತಿಲಕರ ಆ ಒಂದು ಯೋಚನೆ ಇತ್ತು, ಸಮಾಜವನ್ನು ಅದರ ಜೊತೆಗೆ ಸ್ವತಂತ್ರವನ್ನು ಪಡೀಲಿಕ್ಕೋಸ್ಕರ ಸಂಘಟನೆಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದೊಂದಿಗೆ ಸಾವರ್ಕರ್ ಅವರ ಬೆಂಬಲವಾಗಿ ನಿಂತು ಅವರ ಅಭಿನವ ಭಾರತ ತಂಡವನ್ನು ಇಡೀ ಹಳ್ಳಿ ಹಳ್ಳಿಗಳಿಗೆ ಕಳುಹಿಸಿಕೊಡ್ತಾರೆ. ಆ ಹಳ್ಳಿ ಹಳ್ಳಿಗಳಲ್ಲಿ ಜನರಲ್ಲಿ ಹೊಸ ಜಾಗೃತಿಯನ್ನು ಮೂಡಿಸ್ತಾರೆ. ಆ ಮೂಲಕ ಆ ಶಿವಾಜಿ ಜಯಂತಿ ಮತ್ತು ಗಣೇಶ ಚತುರ್ಥಿ ಆ ಸಂದರ್ಭದಲ್ಲಿ ವಿಜೃಂಭಣೆಯಾಗಿ ಆಚರಣೆ ಆಗ್ತದೆ. ಬಂಧುಗಳು ಇವತ್ತು ನೆನಪಿಟ್ಟುಕೊಳ್ಳಬೇಕು, ಇಡೀ ದೇಶದಲ್ಲಿ ಇವತ್ತು ಅತಿ ದೊಡ್ಡ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಸಾರ್ವಜನಿಕವಾಗಿ ಎಲ್ಲಾದರೂ ಆಗ್ತಾ ಇದ್ರೆ ಅದು ಗಣೇಶ ಚತುರ್ಥಿಯೇ. ಇವತ್ತು ಶಿವಾಜಿ ಹುಟ್ಟಿದ ದಿನದಲ್ಲೂ ಇಡೀ ದೇಶದಲ್ಲಿ ಆಗುವಷ್ಟು ಕಾರ್ಯಕ್ರಮ ಬೇರೆ ಯಾವ ದಿನದಂದು ಆಗೋದಿಲ್ಲ. ಆ ರೀತಿಯ ಜಾಗೃತಿ, ಆ ರೀತಿಯ ಒಂದು ಪರಿಕಲ್ಪನೆ 100 ಹಿಂದೆ ಸಾವರ್ಕರ್ ನಮಗೆ ಕೊಟ್ಟಿದ್ದರು. ಸಾವರ್ಕರ್ ಅನೇಕ ಸಮಾಜದ ಚಿಂತನೆಯನ್ನು ಮಾಡ್ತಾ, ಕ್ರಾಂತಿಕಾರಿ ಚಿಂತನೆಯನ್ನು ಮಾಡ್ತಾ ಲಂಡನ್ನಿಗೆ ಹೋಗಿ ಅಲ್ಲಿಯ ಭಾರತ ಭವನದಲ್ಲಿ ಬಾಂಬ್ಗಳನ್ನು ತಯಾರಿಸುವುದರ ಮೂಲಕ ಅಲ್ಲಿ ಲಂಡನ್ನಲ್ಲಿ ಓದಲಿಕ್ಕೆ ಬಂದಂತಹ ಅನೇಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ನೀಡ್ತಾ ಒಂದಷ್ಟು ಕ್ರಾಂತಿಯ ಚಟುವಟಿಕೆಗಳನ್ನು, ಸ್ವತಂತ್ರ ಹೋರಾಟದ ಚಟುವಟಿಕೆಗಳನ್ನು ಸಾವರ್ಕರ್ ಮಾಡ್ತಾ ಇರಬೇಕಾದ್ರೆ ಒಂದು ಕಡೆಯಿಂದ ಮದನ್ಲಾಲ್ ಧೀಂಗ್ರ ಕರ್ಜನ್ ವ್ಯಾಲಿಯನ್ನು ಕೊಲ್ತಾನೆ, ಇನ್ನೊಂದು ಕಡೆಯಿಂದ ಅನಂತ ಲಕ್ಷ್ಮಣ ಕಾನೇರೆ ಅಂತ ಹೇಳುವಂತಹ ಅಭಿನವ ಭಾರತ ಯುವಕ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಲ್ತಾನೆ, ಇನ್ನೊಂದು ಕಡೆಯಿಂದ ಸಾವರ್ಕರ್ ಬಾಂಬನ್ನು ತಯಾರಿಸ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಪಂಜಾಬಿನ ಪಂಜಾಬಿ ಪತ್ರಿಕೆಯ ಸಂಪಾದಕರನ್ನು ಭಾರತದಲ್ಲಿ ಬಂಧಿಸಿದಾಗ ಲಂಡನ್ನಲ್ಲಿ ಸಾವರ್ಕರ್ ನೇತೃತ್ವದಲ್ಲಿ ಹೋರಾಟ ನಡೀತದೆ, ತಿಲಕರನ್ನು ಬಂಧಿಸಿದಾಗ ಲಂಡನ್ನಲ್ಲಿ ಹೋರಾಟ ನಡೀತದೆ. ಈ ಎಲ್ಲ ಅಂಶಗಳನ್ನು ಬ್ರಿಟಿಷರು ಯೋಚನೆಯನ್ನು ಮಾಡ್ತಾರೆ, ಇದರ ಹಿಂದಿರೋ ಶಕ್ತಿ ಯಾರು, ಈ ಹಿಂದಿರತಕ್ಕಂತಹ ಪ್ರೇರಣಾ ಶಕ್ತಿ ಯಾರು? ಅವರಿಗೆ ಸಾವರ್ಕರ್ನ ಮೇಲೆ ಕಣ್ಣಿರ್ತದೆ, ಸಾವರ್ಕರ್ ಅಂತಿಂತಹ ವ್ಯಕ್ತಿ ಅಲ್ಲ ಅಂಥೇಳಿ ಗೊತ್ತಾಗ್ತದೆ. ಅದರಿಂದ ಸಾವರ್ಕರನ್ನು ಬಂಧಿಸ್ತಾರೆ. ಸಾವರ್ಕರನ್ನು ಬಂಧಿಸಿರ್ತಕ್ಕಂತಹ ಆ ಒಂದು ಕತೆ ಘಟನೆಗಳು ನಮಗೆಲ್ಲ ಗೊತ್ತಿದೆ. ಫ್ರಾನ್ಸಿನಲ್ಲಿ ತಪ್ಪಿಸಿಕೊಳ್ತಾರೆ, ನಂತರ ಫ್ರಾನ್ಸಿನ ಅಧಿಕಾರಿಗಳು ಲಂಚವನ್ನು ಪಡೆದು ಮತ್ತೆ ಸಾವರ್ಕರನ್ನು ಬ್ರಿಟಿಷ್ ಅಧಿಕಾರಿಗಳಿಗೆ ಒಪ್ಪಿಸ್ತಾರೆ.
ಸಾವರ್ಕರನ್ನು ಎರಡೆರಡು ಜೀವಾವಧಿ ಶಿಕ್ಷೆ ಸಾವರ್ಕರಿಗೆ ಸಿಗ್ತದೆ, ಸಾವರ್ಕರನ್ನು ಅಂಡಮಾನ್ನ ಜೈಲಿಗೆ ಹಾಕ್ತಾರೆ, ಆನಂತರ ಸಾವರ್ಕರಿಗೆ ಅನೇಕ ಕಠಿಣ ಶಿಕ್ಷೆಗಳನ್ನು ನೀಡ್ತಾರೆ. ಆದರೆ ಇಲ್ಲಿ ನಾವು ಜೈಲಿನಲ್ಲಿ ಹಾಕಿದಂತಹ ಸಾವರ್ಕರ್ ಮಾಡಿದಂತಹ ಕಾರ್ಯಗಳು ಯಾವುದು ಇವನ್ನು ನಾವು ಅರಿತುಕೊಳ್ಳಬೇಕು. ಜೈಲಿನಲ್ಲಿ ಸಾವರ್ಕರ್ ಅನುಭವಿಸಿದ ಕಷ್ಟಗಳು ಯಾತನೆಗಳು ನಮಗೆ ಗೊತ್ತಿದೆ. ಜೈಲಿನಲ್ಲಿ ಸಾವರ್ಕರ್ ಮಾತ್ರ ಅಲ್ಲ, ಅನೇಕ ಹಿಂದೂ ಕೈದಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದೇ ರೀತಿಯ ಯಾತನೆಯನ್ನು ಅನುಭವಿಸಿದ್ದಾರೆ. ಅಲ್ಲಿ ಬ್ಯಾರಿ ಅಂತ ಹೇಳುವಂತಹ ಒಬ್ಬ ಮುಸಲ್ಮಾನ ಸೂಪರ್ವೈಸರ್ ಇರ್ತಾನೆ ಆ ಒಂದು ಜೈಲಿಗೆ. ಅವ ಏನು ಮಾಡ್ತಾನೆ, ಯಾರೆಲ್ಲ ಹಿಂದೂ ಕೈದಿಗಳು ಬರ್ತಾರೋ ಅವ್ರನ್ನೆಲ್ಲ ಕತ್ತಲೆ ಕೋಣೆಯಲ್ಲಿ ಇಡುವಂಥದ್ದು, ಅವರಿಗೆಲ್ಲ ಕಠಿಣ ಶಿಕ್ಷೆಯನ್ನು ಕೊಡುವಂಥದ್ದು, ಅವರಿಗೆ ಊಟ ಸರಿಯಾಗಿ ಕೊಡಲಿಕ್ಕಿಲ್ಲ, ಊಟದ ಜೊತೆ ಸೊಪ್ಪಿನ ಜೊತೆ ಹುಳವನ್ನು ಹಾಕುವಂಥದ್ದು, ಅವರಿಗೆ ಎರಡು ಮೂರು ದಿನ ಅವರನ್ನು ಕಟ್ಟಿ ಹಾಕಿ ನೇತು ಹಾಕಿದ ಸ್ಥಿತಿಯಲ್ಲಿ ಇಡುವಂಥದ್ದು, ಅವರಿಗೆ ಏನು ಎತ್ತಿನ ಮೂಲಕ ನಾವು ಗಾಣದ ಎಣ್ಣೆಯನ್ನು ತೆಗಿತೇವೋ ಆ ಎತ್ತಿನ ಬದಲು ಸಾವರ್ಕರನ್ನು ಕಟ್ಟುವಂಥದ್ದು, ಉಳಿದ ಹಿಂದೂ ಕೈದಿಗಳು ಯಾರಿದ್ದಾರೆ ಅವರನ್ನು ಕಟ್ಟುವಂಥದ್ದು, ಆ ಕಾರ್ಯಗಳು ಜೈಲಿನಲ್ಲಿ ನಡೀತಾ ಇತ್ತು. ಉಳಿದ ಮುಸಲ್ಮಾನರಿಗೆ ರಾಜಕೀಯ ಕೈದಿಗಳು ಅನ್ನುವಂತಹ ಪಟ್ಟವನ್ನು ಕಟ್ಟಿ ಅವರಿಗೆ ಬೇರೆ ರೀತಿಯ ವ್ಯವಸ್ಥಿತವಾಗಿರ್ತಕ್ಕಂಥ ಸ್ಥಾನವನ್ನು ಕೊಡ್ತಾ ಇದ್ರು. ಈ ರೀತಿಯ ಘಟನೆ ಜೈಲಿನಲ್ಲಿ ನಡೀತಾ ಇತ್ತು. ಆದರೆ ಸಾವರ್ಕರ್ ಏನು ಮಾಡ್ತಾರೆ, ಜೈಲಿನಲ್ಲಿ ಇದ್ದುಕೊಂಡು ಒಂದಷ್ಟು ಜನರನ್ನು ಸಂಪರ್ಕಕ್ಕೆ ತೆಗೆದುಕೊಂಡು ಒಂದಷ್ಟು ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಾವರ್ಕರ್ ಅವರೆಲ್ಲರನ್ನ ಜೊತೆಗೂಡಿ ಜೈಲಿನಲ್ಲಿ ಇದ್ದುಕೊಂಡೇ ಹೋರಾಟವನ್ನು ಮಾಡ್ತಾರೆ. ಆ ಪರಿಣಾಮವಾಗಿ ಒಂದಷ್ಟು ಏನು ಕೈದಿಗಳಿದ್ದಾರೆ, ಹಿಂದೂ ಕೈದಿಗಳು ಯಾರಿದ್ದಾರೆ ಅವರಿಗೂ ಕೂಡ ರಾಜಕೀಯ ಕೈದಿಗಳು ಅನ್ನುವಂತಹ ಪಟ್ಟ ಸಿಗ್ತದೆ, ಒಂದಷ್ಟು ಕೈದಿಗಳಿಗೆ ಬಿಡುಗಡೆ ಸಿಗ್ತದೆ, ಒಂದಷ್ಟು ಕೈದಿಗಳಿಗೆ ಅವರಿಗೆ ಆ ಸೆರೆಮನೆ ವಾಸದಿಂದ ಮುಕ್ತಿ ಸಿಗ್ತದೆ. ಈ ರೀತಿಯ ಕಾರ್ಯಗಳು ಜೈಲಿನಲ್ಲಿ ಮಾಡ್ತಾರೆ. ಆನಂತರ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು, ಆ ಜೈಲಿನಲ್ಲಿ ಮತಾಂತರದ ಕಾರ್ಯ ಎಗ್ಗಿಲ್ಲದೆ ನಡೀತಾ ಇರುತ್ತದೆ. ಯಾವ ರೀತಿಯ ಮತಾಂತರದ ಕಾರ್ಯ, ಈ ಹಿಂದೂ ಕೈದಿಗಳು ಅದರಲ್ಲಿಯೂ ಬಾಲಕರು ಯಾರು ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಟವನ್ನು ಮಾಡಿ ಸೆರೆಮನೆ ವಾಸವನ್ನು ಅನುಭವಿಸಿರ್ತಾರೋ ಅವರನ್ನು ಅಂಡಮಾನಿ ಜೈಲಿಗೆ ಕಳಿಸ್ತಾ ಇದ್ರು. ಅವರಿಗೆ ಯಾರು ಮುಸಲ್ಮಾನ ಕೈದಿಗಳಿದ್ದಾರೋ ಅವರ ಜೊತೆ ಕೂತ್ಕೊಳಿಸಿ ಊಟವನ್ನು ಮಾಡಿಸುವಂಥದ್ದು. ಆ ಸಂದರ್ಭದಲ್ಲಿ ಆ ಮುಸಲ್ಮಾನ ಕೈದಿಗಳು ಹಿಂದೂ ಕೈದಿಗಳ ಬಟ್ಟಲಿಗೆ ಉಗ್ದ್ರು ಅಂತಾದರೆ ಅವರು ಧರ್ಮಭ್ರಷ್ಟರಾಗ್ತಾರೆ ಮತ್ತು ಅವರು ಹಿಂದೂ ಧರ್ಮವನ್ನು ತ್ಯಜಿಸಬೇಕು ಮತ್ತು ಅವರು ಮುಸಲ್ಮಾನರಾಗಬೇಕು ಅಂತ ಹೇಳಿ ಅವರಿಗೆ ಆ ರೀತಿಯ ಸುಳ್ಳನ್ನು ಹಬ್ಬಿಸಲಾಗ್ತಾ ಇತ್ತು. ಆ ಮೂಲಕ ಮತಾಂತರವನ್ನು ಮಾಡ್ತಾ ಇದ್ರು, ಬೇರೆ ಬೇರೆ ರೀತಿಯಲ್ಲಿ ಮತಾಂತರ, ಬಟ್ಟಲಿಗೆ ಉಗಿಯುವ ಮೂಲಕ ಅನ್ನವನ್ನು ಊಟವನ್ನು ಮಾಡದಂತೆ ಮಾಡ್ತಾ ಇದ್ರು. ಈ ರೀತಿಯ ಒಂದು ಭೀಕರ ಸನ್ನಿವೇಶ ಜೈಲಿನೊಳಗೆ ನಡೀತಾ ಇತ್ತು. ಈ ಮತಾಂತರಕ್ಕೆ ಸಾವರ್ಕರ್ ಹೇಳ್ತಾರೆ, ಇದು ಮತಾಂತರ ಅಲ್ಲ, ಇದೊಂದು ರಾಷ್ಟ್ರಾಂತರ ಅಂತ ಹೇಳಿ. ಆದ್ದರಿಂದ ಮತಾಂತರವನ್ನು ತಡೆಗಟ್ಟಬೇಕು. ಬಹಳ ದೊಡ್ಡ ಚಳುವಳಿಯನ್ನು ಜೈಲಿನಲ್ಲಿ ಇದ್ದುಕೊಂಡೇ ಸಾವರ್ಕರ್ ಮಾಡ್ತಾರೆ, ಅದಕ್ಕೆ ಶುದ್ಧಿ ಚಳುವಳಿ ಅಂತ. ಯಾರೆಲ್ಲ ಮತಾಂತರ ಆಗಿದ್ದಾರೆ ಅವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಮತ್ತೆ ಮಾತೃಧರ್ಮಕ್ಕೆ ಗರು ವಾಪಸಿ ಮಾಡಿಸುವಂತಹ ಕೆಲಸವನ್ನು ಸಾವರ್ಕರ್ ಜೈಲಿನಲ್ಲಿ ಇದ್ದುಕೊಂಡೇ ಮಾಡ್ತಾರೆ. ಇದು ಸಾವರ್ಕರ್ರ ತಾಕತ್ತು ಅಂತ ಹೇಳಿ. ಒಂದಷ್ಟು ಜೈಲಿನ ಅನೇಕ ಸಮಸ್ಯೆಗಳಿದ್ದು, ಜೈಲಿನಲ್ಲಿ ಊಟ ಸರಿಯಾಗಿ ಕೊಡ್ತಾ ಇರಲಿಲ್ಲ, ಜೈಲಿನಲ್ಲಿ ಕೈದಿಗಳಿಗೆ ಏನಾದರೂ ಬರೀಬೇಕು ಅಂತಿದ್ರೆ ಪೆನ್ ಕೊಡ್ತಾ ಇರಲಿಲ್ಲ, ಪೇಪರ್ ಕೊಡ್ತಾ ಇರಲಿಲ್ಲ. ಆ ಕಾರಣದಿಂದಾಗಿ ಸಾವರ್ಕರ್ ತನ್ನ ಕೈಗೆ ಹಾಕಿರ್ತಕ್ಕಂತಹ ಕೊರಳಿನಲ್ಲಿ ಅದರ ಆಣಿಯ ಮೂಲಕ 10,000 ಸಾಲನ್ನು ಗೋಡೆಯಲ್ಲಿ ಬರೆದಿದ್ದರು. ಆ ಕತೆ ನಮಗೆ ಗೊತ್ತಿದೆ. ಜೈಲಿನಲ್ಲಿ ಇದ್ದಂತಹ ಆ ಎಲ್ಲ ಕೈದಿಗಳಿಗೆ ಆ ರೀತಿಯಾಗಿ ಶಿಕ್ಷೆಯನ್ನು ನೀಡ್ತಾ ಇದ್ದಾಗ ಸಾವರ್ಕರ್ ಜೈಲಿನಲ್ಲಿ ಇದ್ದುಕೊಂಡೇ ಸಂಘಟನೆಯನ್ನು ಮಾಡೋದ್ರ ಮೂಲಕ ಆ ನೀತಿಯ ವಿರುದ್ಧ ಹೋರಾಟವನ್ನು ಮಾಡಿ ಮೇಲಧಿಕಾರಿಗಳಿಗೆ ಪತ್ರವನ್ನು ಬರೆದು ಬ್ರಿಟಿಷ್ ಸರ್ಕಾರಕ್ಕೆ ಪತ್ರವನ್ನು ಬರೆದು ಆ ಎಲ್ಲ ಸಮಸ್ಯೆಗಳಿಗೆ ನಿವಾರಣೆಯನ್ನು ಕೊಡ್ತಾರೆ. ಆದರೆ ಸಾವರ್ಕರ್ ಆ ಸಮಸ್ಯೆಯ ನಿವಾರಣೆ ಆದಾಗ ಅದರ ಅನುಭವಿಸಲಿಕ್ಕೆ ಸಾವರ್ಕರ್ ಇರೋದಿಲ್ಲ. ಸಾವರ್ಕರನ್ನು ಕಲ್ಕತ್ತಾದ ಜೈಲಿಗೆ ಹಾಕ್ತಾರೆ ಆ ಸಂದರ್ಭದಲ್ಲಿ. ನಂತರ ಸಾವರ್ಕರನ್ನ ರತ್ನಗಿರಿಯ ಜೈಲಿಗೆ ಹಾಕ್ತಾರೆ. ನಂತರ ಸಾವರ್ಕರನ್ನ ಯರವಾಡ ಜೈಲಿಗೆ ಹಾಕ್ತಾರೆ. ಹೀಗಿರುವಾಗ ಯಾಕೆ ಸಾವರ್ಕರನ್ನ ಬೇರೆ ಬೇರೆ ಜೈಲಿಗೆ ಹಾಕ್ತಾರೆ ಅಂತ ಹೇಳಿದರೆ, ಸಾವರ್ಕರ್ ಯಾವ ಜೈಲಿಗೆ ಹೋಗ್ತಾರೆ ಆ ಎಲ್ಲ ಜೈಲುಗಳಲ್ಲಿ ಮತಾಂತರದ ಕಾರ್ಯ ನಡೀತಾ ಇರ್ತದೆ. ಆ ಎಲ್ಲ ಜೈಲಿನಲ್ಲಿಯೂ ಕೂಡ ಸಾವರ್ಕರ್ ಶುದ್ಧಿ ಕಾರ್ಯದ ಮೂಲಕ, ಆ ಶುದ್ಧಿ ನಿಯಮದ ಮೂಲಕ ಮತ್ತೆ ಅವರನ್ನು ಮಾತೃಧರ್ಮಕ್ಕೆ ಕರೆಸುವಂತಹ ಕೆಲಸ ಮಾಡ್ತಾರೆ. ಒಂದಷ್ಟು ದೊಡ್ಡ ರೀತಿಯ ಸುಧಾರಣೆ ಅಂತ ನಾವು ಇದನ್ನು ಯಾಕೆ ಕರಿಬಾರ್ದು? ಯಾರು ಮತಾಂತರ ಆಗ್ತಾರೆ ಅದು ಮತಾಂತರ ಅಲ್ಲ, ಅದು ಧರ್ಮಾಂತರ ಅಂಥೇಳಿ. ಅಂದರೆ ಅವನು ಈ ದೇಶದ ಈ ನೆಲದ ಮೇಲೆ ಅವನಿಗೆ ಅಭಿಮಾನ ಇರಲಿಕ್ಕೆ ಸಾಧ್ಯವೇ ಇಲ್ಲ ಮುಂದೆ. ಆ ರೀತಿಯ ಭಾವನೆಯನ್ನು ಅವನು ತುಂಬಿಸಿಬಿಡ್ತಾ ಇದ್ರು. ಆದ್ದರಿಂದಾಗಿ ಅವನನ್ನು ಮತ್ತೆ ತರಬೇಕು, ಹಿಂದೂಗಳು ಯಾವತ್ತೂ ಕೂಡ ಈ ರೀತಿಯಾಗಿ ಉಳಿಬಾರದು ಅನ್ನುವಂತಹ ಕಲ್ಪನೆಯೊಂದಿಗೆ ಸಾವರ್ಕರ್ ಆ ಎಲ್ಲ ಕಾರ್ಯವನ್ನು ಜೈಲಿನಲ್ಲಿ ಇದ್ದುಕೊಂಡೇ ಮಾಡ್ತಾರೆ. ಸುಮಾರು 10-12 ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದ ನಂತರ ಸಾವರ್ಕರಿಗೆ ಗೃಹಬಂಧನದಲ್ಲಿಡ್ತಾರೆ, ಅದನ್ನು ಮೋಕ್ಷವನ್ನು ಪಡಿತಾರೆ. ಆ ಜೈಲು ವಾಸದಿಂದ ಮೋಕ್ಷವನ್ನು ಪಡಿತಾರೆ. ಬ್ರಿಟಿಷರಿಗೆ ಅನ್ನಿಸದೆ ಸಾವರ್ಕರ್ ಅನ್ನುವಂತಹ ವ್ಯಕ್ತಿ
ಆಗಾಗ ಬಂದು ಹೋಗುವಂತಹ ತಲೆನೋವು ಖಂಡಿತ ಅಲ್ಲ, ಇದೊಂದು ಪರ್ಮನೆಂಟ್ ಮೈಗ್ರೇನ್ ಅಂತ ಹೇಳಿ ಅನ್ನಿಸ್ತು. ಅದರಿಂದ ಸಾವರ್ಕರನ್ನು ಮತ್ತೆ ಮತ್ತೆ ಜೈಲಿಗೆ ಹಾಕುವಂತಹ ಕೆಲಸ ಅವ್ರು ಮಾಡ್ತಾ ಇದ್ರು. ಜೈಲಿನಿಂದ ಬಿಡುಗಡೆಗೊಂಡಂತಹ ಸಾವರ್ಕರ್ ಯೋಚನೆಯನ್ನು ಮಾಡ್ತಾರೆ, ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಪ್ರಸ್ತುತ ಸ್ಥಿತಿಯನ್ನು ಅವಲೋಕನ ಮಾಡ್ತಾರೆ. ಸ್ವತಂತ್ರ ಇವತ್ತಲ್ಲ ನಾಳೆ ಸಿಗಬಹುದು, ಸ್ವತಂತ್ರವನ್ನು ಹೇಗಾದರೂ ಮಾಡಿ ನಾವು ಪಡಿಬೋದು, ಆದರೆ ಜನರ ಸ್ಥಿತಿ ಏನು? ಜನರಿಗೆ ಧಾರ್ಮಿಕವಾಗಿ, ಜನರಿಗೆ ಸಾಮಾಜಿಕವಾಗಿ, ಜನರಿಗೆ ಆರ್ಥಿಕವಾಗಿ ಜನರನ್ನು ಮೇಲೆತ್ತುವಂತಹ ಕೆಲಸ ಆಗಬೇಕು ಅಂತೇಳಿ ಸಾವರ್ಕರ್ ಯೋಚನೆಯನ್ನು ಮಾಡ್ತಾರೆ. ಆ ಮೂಲಕವಾಗಿ ಸಾವರ್ಕರ್ ಸಾಮಾಜಿಕ ಕಾರ್ಯವನ್ನು ಮಾಡಲಿಕ್ಕೆ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ. ಯಾವಾಗ ಯರವಾಡ ಜೈಲಿನಿಂದ ಗೃಹಬಂಧನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಾವರ್ಕರ್ ಸಮಾಜವನ್ನು ಒಂದಷ್ಟು ಗಮನಿಸಿದಾಗ ಅನೇಕ ಸಮಸ್ಯೆಗಳು ಈ ಸಮಾಜದಲ್ಲಿ ಕಾಣ್ತದೆ. ಹೇಗೆ ತಾವರೆಯ ಕೆಳಗೆ ಕೆಸರಿದೆಯೋ, ಹೇಗೆ ಗುಲಾಬಿಯ ಕೆಳಗೆ ಮುಳ್ಳಿದೆಯೋ, ಹಾಗೆಯೇ ಈ ಭಾರತ ದೇಶದ ಕೆಳಗೆ ಅನೇಕ ಕೆಡುಕುಗಳಿತ್ತು. ಆ ಸಂದರ್ಭದಲ್ಲಿ ಅನೇಕ ಕೆಡುಕುಗಳು ಈ ದೇಶವನ್ನು ಕಾಡ್ತಾ ಇತ್ತು. ಆ ಕೆಡುಕುಗಳನ್ನು ನಿವಾರಣೆ ಮಾಡಬೇಕಿತ್ತು. ಆ ನಿವಾರಣೆಗೋಸ್ಕರ ಸಾವರ್ಕರ್ ತನ್ನ ಜೀವನವನ್ನು ಸಮಾಜಕ್ಕಾಗಿ ಮೀಸಲಿಟ್ಟರು. ಅವರು ಈ ಸಮಾಜದಲ್ಲಿ ಇವತ್ತಿಗೂ ನಾವು ಅನುಭವಿಸ್ತಾ ಇರತಕ್ಕಂತಹ ಸ್ಪೃಶ್ಯ ಅಸ್ಪೃಶ್ಯ, ಮೇಲು ಕೀಳು ಅನ್ನುವಂತಹ ಜಾತಿಯ ತಾರತಮ್ಯದ ಆ ಭಾವನೆಗಳೇನಿತ್ತು ಆಗಿನ ಕಾಲದಲ್ಲಿ ಅತ್ಯಂತ ಗಂಭೀರದ ಸ್ಥಿತಿಯಲ್ಲಿತ್ತು. ಅದಕ್ಕಾಗಿ ಸಾವರ್ಕರ್ ಯೋಚನೆಯನ್ನು ಮಾಡ್ತಾರೆ, ಎಲ್ಲ ಹೆಣ್ಣು ಮಕ್ಕಳಿಗೆ ಅರಶಿನ ಕುಂಕುಮವನ್ನು ಇಡುವಂತಹ ಕಾರ್ಯವನ್ನು ಮಾಡಬೇಕು. ಯಾರು ಮೇಲ್ವರ್ಗದ ಜನ ಅಂತ ಹೇಳಿ ಕರೆಸಿಕೊಳ್ತಾರೋ ಅವರು ಅರಶಿನ ಕುಂಕುಮವನ್ನು ಕೆಳವರ್ಗದ ಜನರಿಗೆ, ಅಸ್ಪೃಶ್ಯರಿಗೆ ಇಡುವುದರ ಮೂಲಕ ಆ ಒಂದು ನಿವಾರಣೆಯನ್ನು ತೋಡಿ ಹಾಕಬೇಕು. ಆ ಮೂಲಕ ಸಮಾಜವನ್ನು ಮತ್ತೆ ಶಕ್ತಿವಂತ ಮಾಡಬೇಕು, ಆ ಮೂಲಕ ಸಮಾಜವನ್ನು ಕಟ್ಟಬೇಕು ಅನ್ನುವಂತಹ ಭಾವನೆಯೊಂದಿಗೆ ಅರಶಿನ ಕುಂಕುಮದ ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ. ಯಾವ ಸ್ಪೃಶ್ಯ ಜಾತಿಯ ಯಾವ ಹೆಣ್ಣು ಮಕ್ಕಳು ಕೂಡ ಮುಂದೆ ಬರದೇ ಇದ್ದಾಗ, ಯಾರೂ ಕೂಡ ಅಸ್ಪೃಶ್ಯರಿಗೆ ಅರಶಿನ ಕುಂಕುಮವನ್ನು ಇಡಲಿಕ್ಕೆ ನಾವು ಮುಂದೆ ಬರೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದಾಗ, ಸ್ವತಃ ಸಾವರ್ಕರ್ರ ಹೆಂಡತಿ ಯಮುನಾ ಅವರ ಮೂಲಕ ಸಾವರ್ಕರ್ ಆ ಕಾರ್ಯವನ್ನು ಮಾಡಿಸ್ತಾರೆ. ಬಹುಶಃ ನಾವಿದನ್ನು ನೆನಪಿಸಿಕೊಳ್ಳಬೇಕು, ಶಿವಾಜಿಯ ನಾಡಿನಲ್ಲಿ ಹುಟ್ಟಿದಂತಹ, ಶಿವಾಜಿಯಿಂದ ಪ್ರೇರಣೆ ಪಡೆದಂತಹ ಸಾವರ್ಕರ್ ಶಿವಾಜಿಯ ಮಾರ್ಗದಲ್ಲೇ ನಡೆದಿದ್ದಾರೆ ಅಂತ ಹೇಳಿ. ಶಿವಾಜಿ ತನ್ನ ತಂದೆ ಶಹಾಜಿ ಭೋಸ್ಲೆ ತೀರಿದ್ದಂತಹ ಸಂದರ್ಭದಲ್ಲಿ ಶಿವಾಜಿಯ ತಾಯಿ ಜೀಜಾಬಾಯಿ ಹೇಳ್ತಾರೆ, ನಾನು ಕೂಡ ಪತಿಯ ಜೊತೆಗೆ ಆ ಸತಿ ಸಹಗಮನ ಪದ್ಧತಿ ಏನಿದೆ ಅದರ ಜೊತೆಗೆ ನಾನು ಕೂಡ ಆ ಚಿತೆಗೆ ಹಾರ್ತೇನೆ ಅಂತ. ಆವಾಗ ಶಿವಾಜಿ ಹೇಳ್ತಾನೆ, ಇದು ತಪ್ಪು, ನೀನು ಹಾರಬಾರ್ದು ಅಂತ ಹೇಳಿ. ಶಿವಾಜಿ ತನ್ನ ತಾಯಿಯನ್ನು ತಡೆಯುವುದರ ಮೂಲಕ ಆ ಅನಿಷ್ಟ ಪದ್ಧತಿ ಏನಿತ್ತು ಅದಕ್ಕೆ ಮುಕ್ತಿಯನ್ನು ಹಾಡ್ತಾನಲ್ವಾ, ಅದೇ ಮಾದರಿಯನ್ನು ಸಾವರ್ಕರ್ ತನ್ನ ಹೆಂಡತಿಯ ಮೂಲಕ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಆ ಮೇಲು ಕೀಳು ಅನ್ನುವಂತಹ ಏನು ಭಾವನೆ ಇದೆ ಆ ಭಾವನೆ ತೊಡೆದು ಹಾಕಬೇಕು. ಸಮಾಜದಲ್ಲಿ ಆ ಜಾಗತಿಕವಾಗಿರ್ತಕ್ಕಂಥ ಆಗಿನ ಸಮಸ್ಯೆ ಯಾವುದು ಅಂತ ಹೇಳಿದರೆ ಹೆಣ್ಣು ಮಕ್ಕಳನ್ನು ಮುಂದೆ ಬರಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದನ್ನು ನಿವಾರಿಸಬೇಕು ಅನ್ನುವಂತಹ ಕಾರಣದಿಂದಾಗಿ ಅರಶಿನ ಕುಂಕುಮದ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಜಾಗೃತಿಯನ್ನು ಮಾಡಿದರು. ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಗೊತ್ತಿರ್ಬೋದು, ಅಂಬೇಡ್ಕರ್ ಜೀವನ ಕಥೆಯನ್ನು ನಾವು ಓದಿದ್ದೇವೆ. ಶಾಲೆಗೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ, ಬೇರೆಯವರ ಜೊತೆ ಶಾಲೆಯಲ್ಲಿ ಕೂತು ಪಾಠ ಕೇಳುವಂತಹ ಸಂದರ್ಭ ಆಗಿರಲಿಲ್ಲ. ಅಸ್ಪೃಶ್ಯತೆ ಆ ಮಟ್ಟದಲ್ಲಿತ್ತು. ಆವಾಗ ಸಾವರ್ಕರ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಬಹಳ ಗಂಭೀರವಾದಂತಹ ಪ್ರಶ್ನೆ. ಒಂದು ವೇಳೆ ಆ ಮಕ್ಕಳು ಮತಾಂತರವಾಗಿ ಮುಸಲ್ಮಾನನೋ ಅಥವಾ ಕ್ರಿಶ್ಚಿಯನ್ನೋ ಆಗಿದರೆ ನೀವು ಅವರನ್ನು ಕೂತ್ಕೊಳ್ಳಿಕ್ಕೆ ಬಿಡ್ತೀರಾ? ಅನ್ನುವಂತಹ ಪ್ರಶ್ನೆಯನ್ನು ಸಾವರ್ಕರ್ ಕೇಳ್ತಾ ಇದ್ರು. ಯಾವತ್ತು ಕೂಡ ಸಾವರ್ಕರ್ ಉತ್ತರ ಹೇಗಿತ್ತು ಅಂತ ಹೇಳಿದರೆ, ಪ್ರತಿಯೊಂದು ಸಮಸ್ಯೆಗಳಿಗೂ ಸಾವರ್ಕರ್ ಕ್ರಾಂತಿಕಾರಿ ಆ ಯೋಚನೆಗಳಿಂದ ಉತ್ತರವನ್ನು ಕೊಡ್ತಾ ಇದ್ರು. ಆ ರೀತಿಯ ಪ್ರಶ್ನೆಯನ್ನು ಕೇಳೋದ್ರ ಮೂಲಕ ಎಲ್ಲ ಮಕ್ಕಳಿಗೂ ಕೂಡ ಅವಕಾಶವನ್ನು ಕೊಡಬೇಕು, ಎಲ್ಲ ಮಕ್ಕಳಿಗೂ ಕೂಡ ಆ ವಿದ್ಯಾಭ್ಯಾಸ ಅನ್ನುವಂಥದ್ದು ಬೇಕು ಅನ್ನುವಂಥದ್ದನ್ನು ಪ್ರತಿಪಾದಿಸಿದರು. ಆ ಮೂಲಕ ಎಲ್ಲ ಮಕ್ಕಳನ್ನು ಕೂಡ ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯ ಭೇದ ಭಾವ ಮಾಡಬಾರ್ದು ಅನ್ನುವಂತಹ ಆ ಒಂದು ದೃಷ್ಟಿಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಶಾಲೆಗೆ ಹೋಗಲಿಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟರು. ಶಾಲೆಗಳು ಆ ಸಂದರ್ಭದಲ್ಲಿ ಮುಕ್ತ ಆದವು, ಎಲ್ಲ ವಿದ್ಯಾರ್ಥಿಗಳು ಕೂಡ ಹೋದರು. ಆದರೆ ದೇವಸ್ಥಾನಗಳು ಇವತ್ತಿಗೂ ನಾವು ನೋಡ್ತೇವೆ. ಒಂದು ನಾಯಿಯನ್ನು ನಾವು ಮನೆಯೊಳಗೆ ಬಿಡ್ತೇವೆ, ನಮ್ಮ ಮನೆಯ ನಾಯಿಯನ್ನು ನಾವು ಕಾರಿನಲ್ಲಿ ಕರ್ಕೊಂಡು ಹೋಗ್ತೇವೆ, ಆದರೆ ಒಬ್ಬ ಅಸ್ಪೃಶ್ಯ ಬಂದರೆ ನಾವು ನಮ್ಮ ಮನೆಯೊಳಗೆ ಬಿಡೋದಿಲ್ಲ, ಒಬ್ಬ ಅಸ್ಪೃಶ್ಯ ಬಂದರೆ ಅವನನ್ನು ನಮ್ಮ ಕಾರಿನಲ್ಲಿ ಕರ್ಕೊಂಡು ಹೋಗೋದಿಲ್ಲ ನಾವು. ಅಂಥ ಸಮಾಜದಲ್ಲಿ ನಾವು ಇವತ್ತಿಗೂ ಬದುಕ್ತಾ ಇರಬೇಕಾದ್ರೆ ಯಾವ ಅಂಬೇಡ್ಕರ್, ಯಾವ ಡಾಕ್ಟರ್ ಬಿ ಅಂಬೇಡ್ಕರ್ ನಮಗೆ ಕೊಟ್ಟಿರತಕ್ಕಂತಹ ಸಂವಿಧಾನದಲ್ಲಿ Article 14, Article 15, Article 21 ಪ್ರಕಾರ ಯಾವ ಸಮಾನತೆಯನ್ನು ಅಂಬೇಡ್ಕರ್ ಸಂವಿಧಾನದ ಮೂಲಕ ಪ್ರತಿಪಾದಿಸಿದ್ರು, ಆ ಸಮಾನತೆಯನ್ನು ಆ ಸಂವಿಧಾನ ರಚನೆ ಆಗುವ ಮೊದಲೇ ಸಾವರ್ಕರ್ ಇಡೀ ಭಾರತಕ್ಕೆ ಕೊಟ್ರಲ್ವಾ? ದೇವಸ್ಥಾನಗಳಿಗೆ ದಲಿತರಿಗೆ ಪ್ರವೇಶ ಇರಲಿಲ್ಲ, ದೇವಸ್ಥಾನಗಳಿಗೆ ಅವರನ್ನು ಬಿಡ್ತಾ ಇರಲಿಲ್ಲ,
ಅಂತಹ ಸಂದರ್ಭದಲ್ಲಿ ಸಾವರ್ಕರ್ 5,000 ದಲಿತರನ್ನು ಒಟ್ಟು ಹಾಕ್ತಾರೆ, ಅವ್ರನ್ನೆಲ್ಲರನ್ನ ಒಂದುಗೂಡಿಸ್ತಾರೆ. ಎಲ್ರಿಗೂ ಕೂಡ ಮಹಾರಾಷ್ಟ್ರದ ರತ್ನಗಿರಿಯ ವಿಠೋಬಾ ಅನ್ನುವಂತಹ ದೇವಸ್ಥಾನದಲ್ಲಿ ಮುಕ್ತ ಅವಕಾಶವನ್ನು ಕೊಡ್ತಾರೆ, ದಲಿತರಿಗೆ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಅನೇಕ ಜನ ವಿರೋಧವನ್ನು ಮಾಡ್ತಾರೆ. ಆವಾಗ ದೇಶದ ವಿವಿಧ ಪಂಡಿತರುಗಳನ್ನು ಒಳಗೊಂಡಂತಹ ಒಂದು ತಂಡ, 125 ಜನರ ಒಂದು ತಂಡ ಒಂದು ಕಡೆ ಕೂರ್ತದೆ, ಇನ್ನೊಂದು ಕಡೆ ಸ್ವತಂತ್ರ ವೀರ ಸಿಂಹದಂತೆ ಸಾವರ್ಕರ್ ಒಬ್ಬರೇ ಕೂತು ಈ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಬೇಕು ಎನ್ನುವ ವಿಚಾರವಾಗಿ ವಾದವನ್ನು ಮಾಡ್ತಾರೆ. ಅತ್ಯಂತ ತಾರಕಕ್ಕೆ ಇರ್ತದೆ ಆ ವಾದ, ಮತ್ತು ಕೊನೆಗೆ ಒಪ್ಪಿಕೊಳ್ತಾರೆ. ಅಸ್ಪೃಶ್ಯತೆ ಅನ್ನುವಂಥದ್ದು ಹಿಂದೂ ಧರ್ಮದಲ್ಲಿ ಅಂಟಿಕೊಂಡು ಬಂದಿರತಕ್ಕಂತಹ ಶಾಪ ಅಲ್ಲ, ಇದು ರೂಢಿಯಿಂದ ಬಂದಿರುವಂಥದ್ದು ಅಂತ ಹೇಳಿ ಎಲ್ಲ ಪಂಡಿತರುಗಳು ಕೂಡ ಒಪ್ಪಿಕೊಳ್ತಾರೆ. ನಂತರ ದಲಿತರಿಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಮುಕ್ತ ಅವಕಾಶವನ್ನು ಕೊಡ್ತಾರೆ. ಇದು ಸಾವರ್ಕರ ಬದಲಾವಣೆ, ಇದು ಸಾವರ್ಕರ ಚಿಂತನೆ ಹೇಗಿತ್ತು ಅಂತ ಹೇಳಿದ್ರೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಇವತ್ತು ನಾವೇನು ಶ್ಲೋಕದಲ್ಲಿ ಹೇಳ್ತೇವೆ, ಉತ್ತರಂ ಯತ್ರ ಮುದ್ರಸ್ಯ ಹಿಮಾದ್ರೇಶ್ಚಾಪಿ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಉತ್ತರದ ಹಿಮಾಲಯದಿಂದ ಹಿಡಿದು ದಕ್ಷಿಣದ ಆ ಹಿಂದೂ ಮಹಾಸಾಗರದವರೆಗೆ ಏನು ಹಬ್ಬಿರ್ತಕ್ಕಂತಹ ಭೂಮಿ ಇದೆ ಅದು ಹಿಂದೂಸ್ತಾನ. ಅಲ್ಲಿ ಹುಟ್ಟಿರ್ತಕ್ಕಂತಹದ್ದು ಭಾರತೀಯರು. ಯಾರು ಇವರಿಗೆ ತಾಯಿ ಅಂತ ಕೇಳಿದರೆ ಅದು ತಾಯಿ ಭಾರತಿ ಮಾತ್ರ ಅವರಿಗೆ ತಾಯಿ. ಆ ತಾಯಿ ಭಾರತೀಯ ಮಕ್ಕಳು ನಾವೆಲ್ಲ ಅನ್ನುವಂತಹ ಭಾವನೆಯೊಂದಿಗೆ ಸಾವರ್ಕರ್ ಅವರನ್ನು ಮುಕ್ತವಾಗಿ ಅವಕಾಶವನ್ನು ಕೊಡ್ತಾರೆ. ದೇವಸ್ಥಾನ ಆಯಿತು, ಶಾಲೆಗಳಾಯಿತು, ಸಮಾಜ ಆಯಿತು, ಆದರೆ ಇನ್ನೂ ಸಮಾಜದಲ್ಲಿ ಅಂಟಿರ್ತಕ್ಕಂತಹ ಕೊಡಕುಗಳು, ಅಂಟಿರ್ತಕ್ಕಂತಹ ಒಂದು ಸಮಸ್ಯೆಗಳು ನಿವಾರಣೆ ಆಗಿರಲಿಲ್ಲ. ಪಂಕ್ತಿಭೇದದ ಮೂಲಕ ಜನರನ್ನು ಒಡೆಯುವಂಥ ಕೆಲಸ ಆಗ್ತಾ ಇತ್ತು. ಪಂಕ್ತಿಭೇದದ ಮೂಲಕ ದೇವಸ್ಥಾನಗಳಲ್ಲಿ, ಇನ್ನಿತರ ಸಭೆ ಸಮಾರಂಭಗಳಲ್ಲಿ ಉನ್ನತ ಉಚ್ಚವರ್ಗ ಅಂತ ಏನು ಕರಿತೇವೆ ಅವರಿಗೆ ಒಂದು ರೀತಿಯ ಪಂಕ್ತಿ, ತುಚ್ಛವರ್ಗಕ್ಕೊಂದು ರೀತಿಯ ಪಂಕ್ತಿ, ಪಂಕ್ತಿಗಳ ಮೂಲಕ ಭೇದವನ್ನು ಮಾಡ್ತಾ ಜನರನ್ನು ಒಡೆಯುವಂತಹ ಕಾರ್ಯ ಆ ಸಂದರ್ಭದಲ್ಲಿ ಆಗ್ತಾ ಇತ್ತಲ್ವಾ. ಆವಾಗ ಸಾವರ್ಕರ್ ಯೋಚನೆಯನ್ನು ಮಾಡ್ತಾರೆ, ಒಂದೇ ಪಂಕ್ತಿಯಲ್ಲಿ ಕೂತು ಊಟವನ್ನು ಮಾಡಬೇಕು ಅಂತ ಹೇಳಿ ದೊಡ್ಡದಾಗಿ ಕರೆಯನ್ನು ಕೊಡ್ತಾರೆ, ಸಮಾಜವನ್ನು ಒಂದುಗೂಡಿಸ್ತಾರೆ, ಒಂದಷ್ಟು ಜನರನ್ನು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಒಂದುಗೂಡಿಸಿ ಸಭೆ ಸಮಾರಂಭಗಳನ್ನು ನಡೆಸುವುದರ ಮೂಲಕ ಎಲ್ಲ ಜಾತಿ ಮತ ಪಂಥದವರನ್ನು ಒಟ್ಟಿಗೆ ಕೂತ್ಕೊಳಿಸಿ ಸಹಭೋಜನವನ್ನು ಮಾಡಿಸ್ತಾರೆ. ಇದು ಸಾವರ್ಕರ ಚಿಂತನೆ, ಇದು ಸಮಾನತೆಯ ಚಿಂತನೆ, ಇದು ಸುಧಾರಣೆಯ ಚಿಂತನೆ ಅಂಥೇಳಿ ಆ ಮೂಲಕವಾಗಿ ಸಾವರ್ಕರ್ ನಮ್ಮ ಸಮಾಜದಲ್ಲಿ ಅಂಟಿರ್ತಕ್ಕಂತಹ ಕಲಂಕಗಳೇನಿದೆ, ಸಮಾಜದಲ್ಲಿ ಇರತಕ್ಕಂತಹ ಆ ಒಂದು ದೋಷಗಳೇನಿದೆ ಅದಕ್ಕೆ ಪರಿಹಾರವನ್ನು ಕೊಡಬೇಕು, ಅದರಿಂದ ಸಾವರ್ಕರ್ ಪ್ರಯತ್ನವನ್ನು ಪಡ್ತಾರೆ. ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಒಬ್ಬ ಉದ್ಯಮಿಯ ಸಹಾಯದೊಂದಿಗೆ ಪತಿತ ಪಾವನ ಮಂದಿರವನ್ನು ಕಟ್ತಾರೆ. ಅಲ್ಲಿ ಮಂದಿರದಲ್ಲಿ ಯಾರು ಪೂಜೆಯನ್ನು ಮಾಡುವಂಥದ್ದು, ದಲಿತರಿಗೆ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ, ಚಮ್ಮಾರರಿಗೆ ವೇದೋಕ್ತ ಮಂತ್ರಗಳನ್ನು ಪಠಿಸಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಪುರೋಹಿತ ವರ್ಗ ಅದನ್ನು ವಿರೋಧಿಸ್ತದೆ, ಹೇಳ್ತಾರೆ ಅವರು ಮಂತ್ರ ಪಠನವನ್ನು ಮಾಡಬಾರ್ದು, ಒಂದು ವೇಳೆ ಅವರು ಮಂತ್ರ ಪಠನವನ್ನು ಮಾಡೋದ್ರ ಮೂಲಕ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದೆ ಆದರೆ ನಾವಿಲ್ಲಿಂದ ನಡೀತೇವೆ ಅಂತ. ಅವಾಗ ಸಾವರ್ಕರ್ ಹೇಳ್ತಾರೆ, ಸರಿ ನೀವು ಹೋಗಿ, ನಾನು ಹಿಂದೂ ಧರ್ಮಕ್ಕೆ ಜೈ ಅಂತ ಹೇಳುವಂತಹ ಒಂದೇ ಮಂತ್ರದ ಮೂಲಕ ನಾನು ಇಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೇನೆ ಅಂತ ಹೇಳಿ ಉತ್ತರವನ್ನು ಕೊಡ್ತಾರೆ. ಆ ವಾಕ್ಯಕ್ಕೆ ಹೆದರಿದಂತಹ ಎಲ್ಲ ಪುರೋಹಿತ ವರ್ಗ ಮತ್ತೆ ಅಲ್ಲೇ ನಿಂತು ಮಂತ್ರೋಚ್ಚಾರದ ಮೂಲಕ ಪತಿತಪಾವನ ಮಂದಿರದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಪತಿತ ಪಾವನ ಮಂದಿರವನ್ನು ಕಟ್ತಾರೆ. ಎಲ್ಲ ಪತಿತರು ಪಾವನರಾಗ್ತಾರೆ. ಈ ಕೆಲಸಕ್ಕೆ ಸಾವರ್ಕರ್ ಇಟ್ಟಂತಹ ಹೆಸರು ಯಾವುದು ಅಂತ ಕೇಳಿದರೆ ಸ್ಪೃಶ್ಯೋದ್ಧಾರ ಅಂತೇಳಿ. ಅಸ್ಪೃಶ್ಯರ ಉದ್ಧಾರ ಅಲ್ಲ, ಸ್ಪೃಶ್ಯೋದ್ಧಾರ. ಶತಶತಮಾನಗಳಿಂದ ಸ್ಪೃಶ್ಯರು ಅಸ್ಪೃಶ್ಯರ ಮೇಲೆ ಮಾಡಿರ್ತಕ್ಕಂತಹ ಈ ಒಂದು ಅವಮಾನದ ದಾಳಿ ಇದೆಯಲ್ಲ, ಅದಕ್ಕಾಗಿ ಇಟ್ಟಂತಹ ಹೆಸರು ಸ್ಪೃಶ್ಯೋದ್ಧಾರ ಅಂಥೇಳಿ. ಆ ಮೂಲಕ ಸಮಾಜವನ್ನು ಕಟ್ಟುವಂತಹ ಕೆಲಸ ಮಾಡ್ತಾರೆ. ಈಗಾಗಲೇ ಶ್ರೀಲಕ್ಷ್ಮಿಯವರ ಮಾತಿನಲ್ಲಿ ನಾವು ಕೇಳಿದ್ವಿ ಯಾವ ರೀತಿ ಆ ಭಾರತವನ್ನು ವಿಭಜನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂತಹ ದುಷ್ಟಶಕ್ತಿಗಳ ವಿರುದ್ಧ ಸಾವರ್ಕರ್ ಹೋರಾಟವನ್ನು ಮಾಡ್ತಾರೆ. ಭಾರತ ವಿಭಜನೆ ಆಗಬಾರದು ಅಂತ ಹೇಳಿ, ಭಾರತ ಒಂದು ವೇಳೆ ವಿಭಜನೆ ಆದರೆ ಆಗುವಂತಹ ಪರಿಣಾಮಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಆದರೆ ಯಾರು ಕೂಡ ಈ ಮಾತನ್ನು ಕೇಳಿರೋದಿಲ್ಲ. ಸಾವರ್ಕರ್ ಒಂದು ವೇಳೆ ರಾಜಕೀಯವಾಗಿ ಮುಂದೆ ಬಂದರೂ ಅಂತಾದರೆ ಎಲ್ಲಿ ನಮ್ಮ ರಾಜಕೀಯದ ಭವಿಷ್ಯ ಹಾಳಾಗ್ತದೋ ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡಂತಹ ಒಂದಷ್ಟು ಹೋರಾಟಗಾರರು ಅನಿಸಿಕೊಂಡಂತಹ ತಂಡ ಸಾವರ್ಕರ್ ಅವರನ್ನು ಯಾವತ್ತೂ ಕೂಡ ಮುಂದೆ ಬರಲಿಕ್ಕೆ ಬಿಡಲಿಲ್ಲ. ಆ ಮೂಲಕವಾಗಿ ಸಾವರ್ಕರ್ ರಾಜಕೀಯವಾಗಿ, ಸಾವರ್ಕರ್ ಧಾರ್ಮಿಕವಾಗಿ ತನ್ನ ಕೆಲಸವನ್ನು ಮಾತ್ರ ಮಾಡಲಿಕ್ಕೆ ಸಕ್ತರಾದರು. ಇನ್ನು ಪ್ರಮುಖವಾಗಿ ಭಾಷೆಯ ವಿಚಾರ, ನಮಗೆಲ್ಲರಿಗೂ ಗೊತ್ತಿದೆ ಸಾವರ್ಕರ್ ಯಾವ ರೀತಿ ತನ್ನ ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟರು ಅಂಥೇಳಿ. ಸಾವರ್ಕರ್ ಹೇಳ್ತಾರೆ, ಭಾರತೀಯ ಭಾಷೆಗಳಿಗೆ ಒತ್ತನ್ನು ಕೊಡಿ, ವಿದೇಶಿ ಭಾಷೆಗಳಾಗಿರ್ತಕ್ಕಂತಹ ಪರ್ಷಿಯನ್ ಭಾಷೆ, ಉರ್ದು ಭಾಷೆ, ಅರಬ್ಬಿ, ಅದಕ್ಕೆಲ್ಲ ನೀವು ಮಾನ್ಯತೆಯನ್ನು ಕೊಡಬೇಡಿ ಅಂತ ಹೇಳಿ ಮುಕ್ತವಾಗಿ ಕರೆಯನ್ನು ಕೊಡ್ತಾರೆ.
ಅನೇಕ ಮಂದಿ ಆ ಸಂದರ್ಭದಲ್ಲಿ ಇರತಕ್ಕಂಥ ಸಾಹಿತಿಗಳು ತಮ್ಮ ಸಾಹಿತ್ಯದಲ್ಲಿ ತಮ್ಮ ಕಥೆಗಳಲ್ಲಿ ತಮ್ಮ ಕವನಗಳಲ್ಲಿ ಪರ್ಷಿಯನ್ ಭಾಷೆಯನ್ನು ಉರ್ದು ಭಾಷೆಯನ್ನು ಸೇರಿಸೋ ಮೂಲಕ ಕವನಗಳನ್ನು ರಚಿಸ್ತಾ ಇದ್ದರು. ಆದರೆ ಸಾವರ್ಕರ್ ಕೊಟ್ಟಿರ್ತಕ್ಕಂಥ ಈ ಕರೆಯನ್ನು ಓಗೊಟ್ಟು ಕೇಳಿದಂಥ ಅನೇಕ ಸಾಹಿತಿಗಳು ತಮ್ಮ ಆ ಎಲ್ಲ ಕವನಗಳನ್ನು ವಾಪಸ್ಸು ಪಡೆದು ಆ ಕವನದಲ್ಲಿ ಇರ್ತಕ್ಕಂಥ ದೋಷಗಳನ್ನು ನಿವಾರಿಸಬೇಕು. ಅಂದರೆ ಯಾವ ಭಾಷೆಗಳು ಪರ್ಷಿಯನ್ ಭಾಷೆ ವಿದೇಶಿ ಭಾಷೆಗಳಿದೆಯೋ ಅವೆಲ್ಲವನ್ನು ತೊಡೆದು ಹಾಕಿ ಮತ್ತೆ ಮರಾಠಿ ಹಿಂದಿ ಯಾ ಗುಜರಾತಿ ಮತ್ತು ಇತರ ಭಾರತೀಯ ಭಾಷೆಗಳನ್ನು ಆ ಭಾರತೀಯ ಭಾಷೆಯ ಪದವನ್ನು ಮತ್ತೆ ಆ ಸಾಹಿತ್ಯಕ್ಕೆ ಆ ಕವನಗಳಿಗೆ ಸೇರಿಸೋದ್ರ ಮೂಲಕ ಆ ಒಂದು ಅಭಿಯಾನಕ್ಕೆ ಹೊಸ ರೂಪವನ್ನು ಕೊಡ್ತಾರೆ. ಸಾವರ್ಕರ್ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾರೆ, ಹಿಂದಿಯನ್ನು ರಾಷ್ಟ್ರಭಾಷೆಯನ್ನಾಗಿ ಮಾಡಬೇಕು, ಅದರ ಜೊತೆಗೆ ಬ್ರಾಹ್ಮಿ ಏನು ಲಿಪಿ ಇದೆ, ದೇವನಾಗರಿ ಲಿಪಿ ಇದೆ, ಆ ದೇವನಾಗರಿ ಲಿಪಿ ರಾಷ್ಟ್ರೀಯ ಲಿಪಿ ಆಗಬೇಕು ಅನ್ನುವಂಥದ್ದಾಗಿ ಸಾವರ್ಕರ್ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸುವ ಸಂದರ್ಭದಲ್ಲಿ ಇದಕ್ಕೆ ಮಾನ್ಯತೆಯನ್ನು ಕೊಟ್ಟು ಹಿಂದಿ ಭಾಷೆಯನ್ನು ರಾಷ್ಟ್ರೀಯ ವ್ಯಾವಹಾರಿಕ ಭಾಷೆಯನ್ನಾಗಿ ಅದರ ಜೊತೆಗೆ ದೇವನಾಗರಿ ಲಿಪಿಯನ್ನು ರಾಷ್ಟ್ರೀಯ ಲಿಪಿಯನ್ನು ಅಂಗೀಕಾರ ಮಾಡ್ತಾರಲ್ವಾ, ಇದು ಸಾವರ್ಕರ್ರ ಆ ಒಂದು ಚಿಂತನೆಗೆ ಸಾವರ್ಕರ್ರ ಬೇಡಿಕೆ ಸಿಕ್ಕಿರತಕ್ಕಂತಹ ಮಾನ್ಯತೆ. ಈ ರೀತಿಯ ಸುಧಾರಣೆಗಳ ಮೂಲಕ ತನ್ನ ಜೀವನವನ್ನೇ ಸಾವರ್ಕರ್ ಅರ್ಪಿಸಿಬಿಡ್ತಾರೆ ಸಮಾಜಕ್ಕಾಗಿ. ಅಸ್ಪೃಶ್ಯರ ಉದ್ಧಾರ, ಸಮಾಜ ಸುಧಾರಣೆ, ಸ್ವತಂತ್ರ ಹೋರಾಟ, ಕ್ರಾಂತಿಕಾರತ್ವ, ಮುಂದೆ ನಾವು ಸಾಹಿತ್ಯಿಕವಾಗಿ ಸಾವರ್ಕರ್ ಅನ್ನುವಂಥ ವಿಚಾರದ ಬಗ್ಗೆ ಕಲೀಲಿಕ್ಕಿದ್ದೇವೆ. ಆದರೆ ನಾನೊಂದು ವಿಚಾರವನ್ನು ಇಲ್ಲಿ ಉಲ್ಲೇಖ ಮಾಡ್ತೇನೆ. ಸಾವರ್ಕರ್ ಅವರ ನಮಗೆಲ್ಲರಿಗೂ ಗೊತ್ತಿದೆ, ಎರಡೆರಡು ದೇಶಗಳಲ್ಲಿ ಅದು ಮುದ್ರಣವಾಗುವ ಮೊದಲೇ ಬ್ಯಾನ್ ಆದಂತಹ ಪುಸ್ತಕ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಆ ಪುಸ್ತಕ, ಆ ಪುಸ್ತಕವನ್ನು ಬಿಡುಗಡೆಗೊಳಿಸ್ತಾರಲ್ಲ, ಆ ಬಿಡುಗಡೆಗೊಳಿಸಿದ ನಂತರ ಈ ಸಮಾಜದಲ್ಲಿ ಈ ರಾಷ್ಟ್ರದಲ್ಲಿ ಆದಂತಹ ಬದಲಾವಣೆ ಅದೊಂದು ಮಹತ್ತರವಾದಂತಹ ಬದಲಾವಣೆ. ಎಲ್ಲರಿಗೂ ಕೂಡ ನಮ್ಮ ನಮ್ಮ ಒಂದು ಕ್ರಾಂತಿಯ ಈ ದೇಶದ ಜನರ ಆ ಕಿಚ್ಚಿನ ಆ ಪ್ರತಿರೂಪದ ದರ್ಶನ ಆ ಪುಸ್ತಕದಲ್ಲಿ ಆಗ್ತದೆ. ಆ ಪುಸ್ತಕದ ಮೂಲಕ ಸಶಸ್ತ್ರ ಕ್ರಾಂತಿಗೆ ಮುನ್ನುಡಿ ಬರೆಯುವಂತಹ ಪುಸ್ತಕ ಅದಾಗ್ತದೆ. ಆ ಪುಸ್ತಕದ ಮೂಲಕವೂ ಕೂಡ ಸಮಾಜದಲ್ಲಿ ಸುಧಾರಣೆಯನ್ನು ತರಬಹುದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟವರು ಸಾವರ್ಕರ್. ದಲಿತರಿಗೆ ಜನಿವಾರವನ್ನು ಹಾಕಿಸುವುದರ ಮೂಲಕ, ದಲಿತ ಕೇರಿಗಳಿಗೆ ಭೇಟಿಯನ್ನು ಕೊಡೋದ್ರ ಮೂಲಕ, ಸ್ವದೇಶಿ ಚಳವಳಿಯ ಕರೆಯನ್ನು ಕೊಡೋದ್ರ ಮೂಲಕ ಜನರಿಗೆ ಹಾಸಿಗೆ ಮಾಡುವ ಕಲೆಯನ್ನು ಕೂಡ ಕಲಿಸಿಕೊಡ್ತಾರೆ. ಯಾಕಂತ ಹೇಳಿದರೆ ಸ್ವದೇಶಿ ವಿದೇಶಿ ವಸ್ತುಗಳನ್ನು ನಾವು ಬಳಸಬಾರ್ದು, ಸ್ವದೇಶಿಯಾಗಿ ಎಲ್ಲವನ್ನು ನಾವು ತಯಾರು ಮಾಡಲಿಕ್ಕೆ ಕಲಿಬೇಕು ಅನ್ನೋ ಮೂಲಕ ವಸ್ತುಗಳನ್ನು ತಯಾರಿಕೆ ಮಾಡೋದಕ್ಕೂ ಕೂಡ ಸಾವರ್ಕರ್ ಪ್ರೋತ್ಸಾಹವನ್ನು ಕೊಡ್ತಾರೆ. ಶಾಲೆಗಳಲ್ಲಿ ಸ್ವದೇಶಿ ಭಂಡಾರವನ್ನು ತೆರೀಬೇಕು ಅನ್ನೋದನ್ನು ಕರೆಯನ್ನು ಕೊಡ್ತಾರೆ. ಎಲ್ಲ ಕೆಲವು ಶಾಲೆಗಳಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಏನು ಅಧ್ಯಾಪಕರುಗಳಿದ್ದಾರೆ ಅವರು ಸ್ವದೇಶಿ ಭಂಡಾರವನ್ನು ಪ್ರಾರಂಭ ಮಾಡ್ತಾರೆ. ಆ ಮೂಲಕ ಸ್ವದೇಶಿ ಚಳುವಳಿಗೆ ಆ ಸಾವರ್ಕರ್ಗೆ ಬೆಂಬಲವನ್ನು ಸೂಚಿಸ್ತಾರೆ. ಬಂಧುಗಳೇ, ಸಾವರ್ಕರ್ ಆ ಕರೆಯನ್ನು ಕೊಟ್ಟ ನಂತರ ಮೊದಲ ತಿಂಗಳ ಸ್ವದೇಶಿ ಭಂಡಾರದ ಆದಾಯ ಎಷ್ಟು ಅಂತ ಹೇಳಿದರೆ 2 ರೂಪಾಯಿ ಮಾತ್ರ. ಈ ದುಃಖ ಸಂಗತಿಯನ್ನು ಸಾವರ್ಕರ ಬಳಿ ಬಂದು ಹೇಳಿದಾಗ ಸಾವರ್ಕರು ಆನಂದ ಪಡ್ತಾರೆ. ಆ 2 ರೂಪಾಯಿಯನ್ನು ನಾವು ವಿದೇಶದವ್ರಿಗೆ ಕೊಡಲಿಲ್ವಲ್ಲ, ಆ 2 ರೂಪಾಯಿಯ ಲಾಭವನ್ನು ನಾವು ಉಳಿಸಿಕೊಂಡಿದ್ದೇವಲ್ಲ, ಆ 2 ರೂಪಾಯಿಯನ್ನಾದರೂ ನಾವು ವಿದೇಶಕ್ಕೆ ಕೊಡದೆ ನಾವು ಉಳಿಸಿಕೊಂಡಿದ್ದೇವೆ ಅಂತ ಹೇಳಿ ಹೆಮ್ಮೆಯನ್ನು ಪಡ್ತಾ ನನ್ನ ಉಳಿದ ಸಹಪಾಠಿಗಳಿಗೆ ಹೇಳುವಾಗ ಅವ್ರು ಹೇಳ್ತಾರೆ, 2 ರೂಪಾಯಿಯಿಂದ ನಾವು ಏನು ಸಾಧ್ಯ ಅಂತ. ಅವಾಗ ಸಾವರ್ಕರ್ ಹೇಳ್ತಾರೆ, 2 ರೂಪಾಯಿಯನ್ನು ನಾವು ಇವತ್ತು ತ್ಯಜಿಸಿಬಿಟ್ರೆ ಮುಂದೆ ಆಗುವಂತಹ ಅನೇಕ ಲಾಭವನ್ನು ನಾವು ಕಳೆದುಕೊಂಡು ಇವತ್ತು ನಷ್ಟ ಅನುಭವಿಸಬೇಕಾಗ್ತದೆ. ಆದ್ದರಿಂದ ಮತ್ತೆ ನಾವು ಸ್ವದೇಶಿ ಚಳವಳಿಯ ಮೂಲಕ ರಾಷ್ಟ್ರವನ್ನು ಕಟ್ಟಬೇಕಿದ್ರೆ ನಾವು ಮತ್ತೆ ಆ ಸ್ವದೇಶಿ ಭಂಡಾರವನ್ನು ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಅನ್ನೋ ಮೂಲಕ ಅವರು ಕರೆಯನ್ನು ಕೊಡ್ತಾರೆ. ಆ ಮೂಲಕವಾಗಿ ಸ್ವದೇಶಿ ಭಂಡಾರ ಅತಿ ಹೆಚ್ಚು ಮಹಾರಾಷ್ಟ್ರದ ರತ್ನಗಿರಿಯ ಎಲ್ಲ ಶಾಲೆಗಳಲ್ಲಿಯೂ ಪ್ರಾರಂಭ ಆಗ್ತದೆ. ತಿಂಗಳು ಕಳೆದಂತೆ ಲಾಭವನ್ನು ಪಡೀತದೆ ಅದು. ಈ ಮೂಲಕವಾಗಿ ಸಮಾಜದ ಒಂದಷ್ಟು ಕಷ್ಟಗಳಿಗೆ ಸ್ಪಂದಿಸ್ತಾ ಕ್ರಾಂತಿಕಾರಿ ಚಟುವಟಿಕೆಯ ಮೂಲಕ ರಾಷ್ಟ್ರವನ್ನು ಕಟ್ಟುವಂತಹ ಕಾರ್ಯವನ್ನು ಸಾವರ್ಕರ್ ಮಾಡ್ತಾರೆ. ಆ ಸಾವರ್ಕರ್ರ ಒಟ್ಟು ಜೀವನವನ್ನು ಯಾವುದಕ್ಕೂ ಕೂಡ ಅವರು ಇತಿಶ್ರೀ ಅಥವಾ ಇದಮಿತ್ತಂ ಅನ್ನುವಂತಹ ವ್ಯಕ್ತಿತ್ವವೇ ಆಗಿರಲಿಲ್ಲ. ಆದ್ದರಿಂದ ಆ ಸಾವರ್ಕರ್ ಅವರ ಒಟ್ಟಾರೆ ಜೀವನವನ್ನು ನಾನು ನನ್ನ ಮಾತಿನಲ್ಲಿ ನಾನು ಕಟ್ಟಿಕೊಳ್ಳುವಂಥದ್ದಾದರೆ, ಒಬ್ಬ ಸ್ವದೇಶಿತನದಿಂದ ರಾಷ್ಟ್ರೀಯತೆಯೆಡೆಗೆ, ಸ್ವಧರ್ಮ ವಿಧರ್ಮದಿಂದ ಸ್ವಧರ್ಮದ ಕಡೆಗೆ, ಭಗ್ನಾವಶೇಷಗಳಿಂದ ಭವಸಾಗರದವರೆಗೆ, ಜಾತೀಯ ಪಾಷಣದಿಂದ
ಧರ್ಮದ ಅಮೃತದ ಕಡೆಗೆ ಜನರನ್ನು ಕೊಂಡೋದಂತಹ ಒಬ್ಬ ವೀರ ಇದ್ದರೆ ಅದು ವೀರ ಸಾವರ್ಕರ್ ವೀರ ಸಾವರ್ಕರ್ ವೀರ ಸಾವರ್ಕರ್ ಮಾತ್ರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸಾವರ್ಕರ ಜೀವನದ ಅನೇಕ ಸಂಗತಿಗಳು ನಮಗೆ ತಿಳಿದಿದೆ ಜಗತ್ತಿನಲ್ಲೇ ಯಾರಾದರೂ ತಾನು ಪಡೆದಿರತಕ್ಕಂತಹ ಬ್ಯಾರಿಸ್ಟರ್ ಹುದ್ದೆಯಿಂದ ವಂಚಿತನಾದಂತಹ ವ್ಯಕ್ತಿ ಇದ್ದರೆ ಅದು ಸಾವರ್ಕರ್ ತಾನು ಪಡೆದಿರತಕ್ಕಂತಹ BA ಹುದ್ದೆಯಿಂದ ವಂಚಿತನಾದ ವ್ಯಕ್ತಿ ಇದ್ದರೆ ಅದು ಸಾವರ್ಕರ್ ಜಗತ್ತಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ತನ್ನ ಕೈಗೆ ಹಾಕಿರ್ತಕ್ಕಂತಹ ಬೇಡಿಯಲ್ಲಿ 10,000 ಸಾಲನ್ನು ಗೋಡೆಯ ಮೇಲೆ ಬರೆದಿದ್ದಾರೆ ಅಂತಂದರೆ ಅದು ಸಾವರ್ಕರ್ ಯಾವುದಾದರೂ ಒಬ್ಬ ಸ್ವತಂತ್ರ ಹೋರಾಟಗಾರನ ವಿಚಾರ ಅಂತಾರಾಷ್ಟ್ರೀಯ ಕೋರ್ಟಿನಲ್ಲಿ ವಿಚಾರಣೆಯಾಗಿದೆ ಅಂತಾದರೆ ಅದು ಸಾವರ್ಕರ್ನ ವಿಚಾರವೇ ಯಾವುದಾದರೂ ಒಬ್ಬ ವ್ಯಕ್ತಿಯ ಪ್ರೇರಣೆಯಿಂದಾಗಿ ಅನೇಕ ಕ್ರಾಂತಿಕಾರಿಗಳು ಹುಟ್ಟಿಕೊಂಡಿದ್ದಾರೆ ಅಂತಾದರೆ ಅದು ಸಾವರ್ಕರ ಪ್ರೇರಣೆಯಿಂದಾಗಿ ಎಲ್ಲ ವಿಚಾರಗಳನ್ನು ನಾವು ಈ ಸಂದರ್ಭದಲ್ಲಿ ಕಲಿತಾ ಅರ್ಥ ಮಾಡಿಕೊಳ್ತಾ ಸಾವರ್ಕರ ಈ ಒಂದು ಸಮಾಜ ಸುಧಾರಣೆ ಯಾವ ರೀತಿ ರಾಷ್ಟ್ರ ಕಟ್ಟಲಿಕ್ಕೆ ಪ್ರೇರಣೆ ಆಯಿತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ತಾ ವಿವೇಕಾನಂದ ಕಾಲೇಜಿನ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನನ್ನ ಮಾತುಗಳಿಗೆ ನಾನು ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ